ಅದಕ್ಕೆ ಹೇಳೋದದು ಕಾಂಪ್ರಹೆನ್ಷನ್. ಮುಂಚೆ ಕಲಿದೇ ಇರುವಂತದ್ದು ಒಂದು ಹೊಸ ತುಂಬಾ ಸರಳವಾಗಿರುತ್ತೆ. ಅಲ್ಲೇ ಆರಿಸಿಕೊಂಡು ಅವರ ಸ್ವಂತ ಭಾಷೆಯಲ್ಲಿಯೂ ಬರೀಬಹುದು. ಎಷ್ಟು ಪ್ರಶ್ನೆಗಳಿರ್ತಿದ್ರು ಅದೇ ಇದೆ, ಅಷ್ಟೇ ಇದೆ. ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿರುತ್ತೆ, ತುಂಬಾ ಸರಳವಾಗಿರುತ್ತೆ. ಗದ್ಯದಲ್ಲೂ ಕೂಡ ಅತ್ಯಂತ ಸಂಕ್ಷಿಪ್ತವಾದ ವಿವರಣೆನೇ ಇರುತ್ತೆ, ಸರಳವಾದ ನೇರ ಉತ್ತರ. ಅಲ್ಲಿ ಏನು ಅನಲೈಸ್ ಮಾಡಿ ಬರೆಯುವಂತಹ ಒಂದು ಡಿಫಿಕಲ್ಟಿ ಲೆವೆಲ್ ಏನು ಇರೋದಿಲ್ಲ. ಇನ್ನೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಸರ್, ನಾನು ಜೆಎಸ್ಎಸ್ ಹೈಸ್ಕೂಲ್ ಉದಯಗಿ ಮೈಸ್ಕೂಲ್ ಇಂದ ಮಾತಾಡ್ತಾ ಇರೋದು. ಹೆಸರು ಹೇಳಮ್ಮ? ಸರ್, ದಿವ್ಯೇಶ. ಓಕೆ, ಪ್ರಶ್ನೆ ಕೇಳ್ತೀಯ ಮಗು? ಎಸ್ ಸರ್. ಸರ್, ಬ್ಲೂ ಪ್ರಿಂಟ್ ಕೊಟ್ಟಿಲ್ಲ, ಮೂರು ನಾಲ್ಕು ವಾಕ್ಯದ ಪ್ರಶ್ನೆ ಐತಲ್ಲ, ಯಾವ ಪಾಠಕ್ಕೆ ಜಾಸ್ತಿ ಆದ್ಯತೆ ಕೊಡ್ಬೇಕಂತ ಸರ್? ಒಂದು ಪಾಠಕ್ಕೆ ಅಂತ ಮೂರು ನಾಲ್ಕು ಸರ್. ಈ ಪ್ರಶ್ನೆಗೆ ಈ ಬಾರಿ ಇರಂತ ಅಭಿವ್ಯಕ್ತಿ ಪ್ರಶ್ನೆಗಳು ಹೆಚ್ಚಿರುತ್ತೆ ಈ ಬಾರಿ. ಆದ್ರೆ ನಿರ್ದಿಷ್ಟವಾಗಿ ಇಂಥ ಪಾಠದಲ್ಲೇ ಮೂರಂಕದ ಪ್ರಶ್ನೆ ಬರುತ್ತೆ ಅಂತ ಹೇಳುವಂತಹ ಸಂದರ್ಭ ಬಹಳ ಕಡಿಮೆ ಇದೆ. ಆದ್ರೆ ಇಂಥ ಪಾಠದಲ್ಲೇ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಒಂಬತ್ತು ಪ್ರಶ್ನೆಗಳು ಇದು ಹೇಗಿರ್ತದಪ್ಪ ಅಂದ್ರೆ, ಐದು ಪ್ರಶ್ನೆಗಳು ಗದ್ಯದಿಂದ ಇರುತ್ತೆ, ಮೂರು ಪ್ರಶ್ನೆಗಳು ಪದ್ಯದಿಂದ ಇರುತ್ತೆ, ಒಂದು ಪ್ರಶ್ನೆ ಇದಿರುತ್ತೆ ಅನುವಾದ ಇರುತ್ತೆ. ಅಲ್ಲಿ ಪದ್ಯದಲ್ಲಿ ಮೂರು ಪ್ರಶ್ನೆಗಳಲ್ಲಿ ಒಂದು ಭಾವಾರ್ಥಕ್ಕಿರುತ್ತೆ. ಈ ರೀತಿ ಒಂಬತ್ತು ಪ್ರಶ್ನೆಗಳನ್ನ ಒಟ್ಟಾರೆ ಕೊಡ್ತಾರೆ ಸರ್. ನಿರ್ದಿಷ್ಟವಾಗಿ ಬರ್ತದೆ ಇಂಥ ಪಾಠದಲ್ಲಿ ಅಂತ ಹೇಳೋದು ಸಂದರ್ಭ ಬಹಳ ಇರದೆ. ಪದ್ಯಗಳನ್ನ ಹಾಡಿನ ತರ ಆರಾಮಾಗಿ ಹಾಡಿಕೊಂಡೇ ಕಲಿತು ಬಿಡಬಹುದು. ಮಾತೃಭೂ ಅನ್ನೋದಂತೂ ಬಾಯ್ಪಾಠನೆ ಆಗಿದೆ ಸರ್. ಇವಾಗ ಇರೋ ಎಲ್ಲಾ ಪದ್ಯಗಳಿಗೂ ಆಲ್ಮೋಸ್ಟ್ ರಿದಮಿಕ್ ಆಗಿ ಹಾಡುವಂತ ಟ್ಯೂನ್ಗಳು ತುಂಬಾ ಪ್ರಚಲಿತವಾಗಿದೆ. ಸಾಮಾನ್ಯವಾಗಿ ಎಲ್ಲಾ ಶಿಕ್ಷಕರು ಕೂಡ ತರಗತಿಗಳಲ್ಲಿ ಮಕ್ಕಳನ್ನ ಹಾಡಿನ ಮೂಲಕನೇ ಕಲಿಸಿರುವಂತ ಸಂದರ್ಭಗಳು ಇದೆ. ಬಾಯ್ಪಾಠಕ್ಕೆ ಎಷ್ಟಿಟ್ಟಿದ್ದಾರೆ? ಬಾಯ್ಪಾಠಕ್ಕೆ ಎರಡೇ ಪದ್ಯ ಇರೋದು ಸರ್. ಒಂದು ಹಳೆ ದೋಹ, ಹಳೆ ಪದ್ಯ, ಹಿಂದಿ ಪದ್ಯ, ಮತ್ತೆ ಇನ್ನೊಂದು ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿನಲ್ಲಿ ಕೊನೆಯ ಆರು ಸಾಲುಗಳು ಮಾತ್ರ. ಮೆಮೊರೈಸೇಷನ್ ಗಿಂತ ಪರ್ಟಿಕ್ಯುಲರ್ ಆಗಿ ಅಷ್ಟಿದೆ. ಪ್ರಶ್ನೆ ಎಷ್ಟಿರುತ್ತೆ ಮೆಮೊರೈಸೇಷನ್ ಗೆ ಸಂಬಂಧಪಟ್ಟ ಹಾಗೆ? ಚಾಯ್ಸ್ ಏನಾದ್ರು ಕೊಡ್ತಾರಾ? ಈಗ ಚಾಯ್ಸ್ ಇಲ್ಲ. ಈ ಎರಡು ಭಾಗದಲ್ಲಿ ಇವ್ರು ನೋಡ್ಕೊಳ್ಬೇಕು ಮೆಮೊರೈಸೇಷನ್ ಕೊಟ್ಟಿರುವಂತ. ಅದರಲ್ಲಿ ಒಂದು ಅಡ್ವಾಂಟೇಜ್ ಇದೆ ಸರ್, ನಾವು ದೋಹವನ್ನ ಕಲ್ತ್ಕೊಂಡಾಗ ದೋಹದ ಒಂದ್ ವೇಳೆ ಏನಾದ್ರೂ ಮೆಮೊರೈಸೇಷನ್ ಗೆ ಬರಲಿಲ್ಲ ಅಂದಿದ್ದಂತ ಸಂದರ್ಭದಲ್ಲಿ ಭಾವಾರ್ಥಕ್ಕೆ ಅಂತೂ ಅದು ಬಂದೇ ಬರುತ್ತೆ. ಈಗ ನೀವು ದೋಹ ಬಗ್ಗೆ ಪ್ರಶ್ನೆ ಕೇಳಿ ಭಾವಾರ್ಥ ಕೇಳಿ ಎರಡಕ್ಕೂ ಒಂದೇ ಉತ್ತರ. ಭಾವಾರ್ಥನೇ ಪ್ರಶ್ನೆಗೂ ಉತ್ತರವಾಗಿ ಇರೋದ್ರಿಂದ ಸೊ ಅದು ಕಲಿಯೋದು ಬಹಳ ಸುಲಭನೂ ಇದೆ, ಅಗತ್ಯನೂ ಇದೆ. ಓಕೆ, ಹಾಗಾದ್ರೆ ಇನ್ನೊಂದು ಕರೆ ತಗೊಳ್ಳೋಣಂತೆ. ಟೆಲಿಫೋನ್ ಸಂಖ್ಯೆ ಮತ್ತೊಮ್ಮೆ ನಾನು ಹೇಳ್ಬಿಡ್ತೇನೆ, 251-2582 251-2582 ಮತ್ತೊಂದು 251-5089 251-5089. ಎಸ್ಟಿಡಿ ಸಂಖ್ಯೆ 0821-0821. ಈಗ ಒಂದು ಕರೆ ತಗೊಳ್ಳೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಸರ್. ಹಾ, ತಮ್ಮ ಹೆಸರು ಹೇಳಿ. ಹಲೋ. ಹಾ, ನಮಸ್ತೆ, ತಮ್ಮ ಹೆಸರು ಹೇಳಿ. ಹಲೋ, ನಮಸ್ತೆ ಸರ್. ನಮಸ್ತೆ, ನಮ್ಮ ಹೆಸರು ಸುಚಿತ್ರಾ. ಹಾ, ನಾವು GGHS ಬನ್ನಿ ಮಂಟಪ ಕೇರ್ ಮಠದಿಂದ ಮಾತಾಡ್ತೇವೆ. ಪ್ರಶ್ನೆ ಕೇಳಿ. ನಾವು ಹೋದ ವರ್ಷ ಪಾಠದ ವೈಸ್ ಅಂಕಗಳದ್ದು ವೈಟೇಜ್ ಕೊಟ್ಟಿದ್ರು, ಈ ವರ್ಷ ಕೊಡ್ತೀರಾ ಅಂತ. ವೈಟೇಜ್ ಬೇಡ, ನಿಮ್ ಪುಸ್ತಕದಲ್ಲಿರೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯೋದ್ ಕಲ್ತ್ಕೊಳ್ಬಿಟ್ಟು ಅಷ್ಟು ವೈಟ್ ಇಷ್ಟು ವೈಟ್ ಅಂದ್ರೆ ಹೆಡ್ ವೈಟ್ ಆಗ್ಬಿಡುತ್ತಲ್ಲ. ಹಾ ಸರ್, ಆಕ್ಚುಲಿ ಅದೇ ಮೊದಲಿನ ರೀತಿನಲ್ಲಿ ಪಾಠಗಳಿಗೆ ಆಧಾರವಾಗಿ ಇಂಥ ಪಾಠದಿಂದ ಇಷ್ಟು ಅಂಕಕ್ಕೆ ಇಷ್ಟೇ ಪ್ರಶ್ನೆ ಬರುತ್ತೆ ಅನ್ನೋದು ನಿರ್ದಿಷ್ಟವಾಗಿ ಇವಾಗ ಈ ವರ್ಷ ಬ್ಲೂ ಪ್ರಿಂಟ್ ಇಲ್ಲ. ಹಾಗಾಗಿ 11 ಪಾಠವನ್ನ ಮಕ್ಕಳು ಓದ್ಕೋಬೇಕು, 6 ಪದ್ಯಗಳನ್ನ ಮಕ್ಕಳು ಭಾವಾರ್ಥ ದೃಷ್ಟಿಯಿಂದ 6 ಪದ್ಯಗಳು, 2 ಪದ್ಯಗಳನ್ನ ಮೆಮೊರೈಸೇಷನ್ ದೃಷ್ಟಿಯಿಂದ ಮಕ್ಕಳು ಕಲಿಬೇಕಾಗಿ ಬರುತ್ತೆ. ಅದು ಕ್ವಶನ್ ಪೇಪರ್ ಇವ್ರಿಗಲ್ಲ, ಮಕ್ಕಳಿಗೆ. ಮಕ್ಕಳಿಗೆ ಟೆಕ್ಸ್ಟ್ ಬುಕ್, ಬೈಬಲ್, ಅದೇ ಕುರಾನ್, ಅದೇ ಭಗವದ್ಗೀತೆ, ಅದರಲ್ಲಿ ಅವರು ಕಾಂಪ್ರಹೆನ್ಷನ್ ಮೊದಲೇ ಹೇಳಿದ್ರು. ಸುಲಭ ಇರುತ್ತೆ. ಹಾಗಾಗಿ ಈಗ ಇನ್ನೊಂದು ಪ್ರಶ್ನೆ ಅವರಿಗೆ
ಹೇಳ್ತಾ ಇರೋದು ಅಂದ್ರೆ ಗದ್ಯ ಪದ್ಯ ಆಯ್ತು, ವ್ಯಾಕರಣದಲ್ಲಿ 9 ಅಂಶಗಳನ್ನ ತಗೊಳ್ತಾರೆ ಹಾಗೆ ಅಂತ ಹೇಳಿದ್ರೆ 8 ಅಂಶಗಳು 11 ಇದೆ 8 ತಗೋತಾರೆ ಅಂತ ಹೇಳಿದ್ರಿ. ಸೊ ಯಾವ ಅಂಶಗಳು ಇನ್ನೊಂದ್ಸರ್ತಿ ಅವ್ರಿಗೆ ಸ್ಪಷ್ಟಪಡಿಸಬಹುದು ಸರ್? ಇಲ್ಲಿ ಇಲ್ಲಿ ಲಿಂಗ ವಚನದ ಬಗ್ಗೆ ಪ್ರಶ್ನೆ ಇರುತ್ತೆ ಸರ್. ಇದ್ರ ಜೊತೆಗೆ ಸಂಧಿ ಸಮಾಸದ ಬಗ್ಗೆ ಇರುತ್ತೆ ಸರ್. ಇದ್ರ ಜೊತೆಗೆ ಕಾರಕದಲ್ಲಿ ಒಂದು ಪ್ರಶ್ನೆ ಇರುತ್ತೆ ಸರ್. ವಿರಾಮ ಚಿಹ್ನೆಯಲ್ಲಿ ಒಂದು ಪ್ರಶ್ನೆ ಇರುತ್ತೆ ಸರ್. ಮತ್ತೆ ವಿಲೋಮ ಶಬ್ದದಲ್ಲಿ ಒಂದು ಪ್ರಶ್ನೆ ಇರುತ್ತೆ ಸರ್. ಇಲ್ಲಿ ಪರ್ಯಾಯವಾಚಿ ಶಬ್ದಗಳನ್ನ ಕೊಟ್ರೆ ಮುಹಾವರೆಗಳನ್ನ ಕೊಡೋದಿಲ್ಲ ಕೆಲವು ಸಂದರ್ಭದಲ್ಲಿ, ಮುಹಾವರಿಯನ್ನ ಕೊಟ್ರೆ ಪರ್ಯಾಯವಾಚಿ ಶಬ್ದವನ್ನ ಕೊಡೋದಿಲ್ಲ. ಈ ರೀತಿ ಅಂತರಗಳನ್ನ ಮಾಡಿಕೊಂಡು ಒಂದು 3 ವಿಷಯವನ್ನ ವಿದ್ಯಾರ್ಥಿಗಳು 11 ನೋಡ್ಕೊಂಡ್ರೆ 8 ಪ್ರಶ್ನೆ ಅಂತ ಬರುತ್ತೆ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ನಿಮ್ಮ ಹೆಸರು? ಹಲೋ, ಉಷಾ ಅವ್ರು ರೇಡಿಯೋಕ್ಕೆ ಹತ್ತಿರದಲ್ಲಿದ್ದಾರೆ ಕಾಣುತ್ತೆ. ಕಾರ್ಯಕ್ರಮ ನಾವು ಮುಂದುವರಿಸ್ತಾ ಇದ್ದೇವೆ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ಕಾರ, ನಿಮ್ಮ ಹೆಸರು ಹೇಳಿ. ಹಲೋ, ಶಾಲೆಯಲ್ಲಿ ಬಹುಶಃ ತಾವು ರೇಡಿಯೋ ಸೆಟ್ ಅಂತ ಕೇಳ್ತಾ ಇದ್ದೀರಿ, ಮಾತಾಡ್ಲಿಕ್ಕೆ ಸ್ವಲ್ಪ ಆತಂಕ ಆಗ್ತಾ ಇದೆ ಕಾಣುತ್ತೆ. ಮಗು, ನಿನ್ನ ಹೆಸರೇನಮ್ಮ? ಸರ್, ನನ್ನ ಹೆಸರು ಮಧುಮಿತ ಅಂತ, ಭಾರತ ಸೇವಾದಳ ಹೈಸ್ಕೂಲ್ ಇಂದ. ಹಾ, ಪ್ರಶ್ನೆ ಕೇಳ್ತೀಯಾ ಮಗು? ಹೇಳಿ ಸರ್. ಇಮಾನ್ದಾರಂಕೆ ಸಮ್ಮೇಳನ ಅದಿದೆಯಲ್ಲ ಪಾಠದಲ್ಲಿ. ಹಲೋ ಸರ್, ಅದೇ ಇಮಾನ್ದಾರಂಕೆ ಸಮ್ಮೇಳನ ಪಾಠ ಇದೆ ಸರ್, ಅದ್ರಲ್ಲಿ ದೂಸ್ರೆ ದಿನ ಅಂತ 2 ಸರಿ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಕ್ವಶನ್ ಅಲ್ಲಿ ತೀಸ್ರೆ ದಿನ ಲೇಖಕ್ಕೆ ತಮ್ರೇಸೆ ಕ್ಯಾ ಗಯಬ್ ಹೋ ಗಯಾತ ಅಂತ ಕೊಟ್ಟಿದ್ದಾರೆ ಸರ್, ಅದಕ್ಕೆ ಆನ್ಸರ್ ಯಾವ್ದನ್ ಬರಬೇಕು ಅಂತ. ಡೌಟ್ ಏನ್ ನಿನಗೀಗ? ಅದೇ ಸರ್, ಈಕೆದು ಡೌಟ್ ಏನಪ್ಪ ಅಂತ ಹೇಳಿದ್ರೆ, ಸಮ್ಮೇಳನ ನಡೆಯೋದು 3 ದಿನ. ಸೊ ಆ 3ನೇ ದಿನದಲ್ಲಿ ಲೇಖಕರು ಏನನ್ನ ಅಂದ್ರೆ ಏನು ಕಳೆದು ಹೋಯ್ತು, ಕಾಣೆ ಆಯ್ತು ಅನ್ನೋ ಪ್ರಶ್ನೆ. ಇಲ್ಲಿ 3ನೇ ದಿನ ಅಂತಿಮವಾಗಿ ಸಮ್ಮೇಳನದಲ್ಲಿ ಕಾಣೆ ಆಗೋದು ಸುನ್ಕೆ ಕಮ್ರೇಖ ತಾಲ. ಸೊ ಕಳೆದು ಹೋಗಿರೋದು ಯಾವುದು? ಕಳೆದು ಹೋಗಿರೋ ವಸ್ತು ಯಾವುದು ಅನ್ನೋದು ಆಕೆ ಸಾಲ. ಕೊನೆಗೆ ಅವ್ರ ಅಂತಿಮವಾಗಿ ಹೊರಡೋದಕ್ಕೆ ಅಂತ ಹೊರಟಾಗ ರೂಮ್ ಬೀಗ ಹಾಕೋಣ ಅಂತ ನೋಡಿದ್ರೆ ಬಂದಿರೋರ್ ಬೀಗನು ಕೂಡ ಫಲಶ್ರುತಿ ಗಾಯಬ್ ಹೋಗಿ. ತಮಾಷೆ ಆಗಿದೆ ವ್ಯಂಗ್ಯಪಾಠ ಸರ್, ವ್ಯಂಗ್ಯಾತ್ಮಕ ಲೇಖನ ಅದು. ಹರಿಶಂಕರ್ ಪರ್ಸಾಯಿ ಅವರು ಆಕ್ಚುಲಿ ವ್ಯಂಗ್ಯ ಲೇಖನದಲ್ಲಿ ಬಹಳ ಪ್ರಸಿದ್ಧಿ. ಈಗ ಅವ್ರದ್ದು ಇನ್ನೊಂದು ಇಂಪಾರ್ಟೆಂಟ್ ಅನ್ನುವ ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾವ ಪಾಠ ಚೆನ್ನಾಗಿ ಓದ್ಬೇಕು? 100ಕ್ಕೆ 100 ಅಂಕ ತೆಗೆಯೋರು ಅಂದ್ರೆ 80ಕ್ಕೆ 80 ಅಂಕ ತಗೊಳ್ಳೋರು ಬರವಣಿಗೆಯಲ್ಲಿ ಅಂತ ಇಟ್ಕೊಳ್ಳೋದಾದ್ರೆ ಅವರಿಗೆ ಅವ್ರು ಎಲ್ಲವನ್ನೂ ಓದ್ಕೊಂಡು ತಯಾರಿರ್ತಾರೆ. ಅಯ್ಯೋ ಸಾರ್, ಹಿಂದಿ ಅಕ್ಷರಗಳನ್ನೇ ಬರೆಯೋಕೆ ಕಷ್ಟಪಡುವಂತ ಜನ ಕೆಲವರಿದ್ದಾರೆ, ಇಲ್ಲ ಅಂತಲ್ಲ. ಅವರಿಗೆ ಪ್ರಶ್ನೆಯನ್ನೇ ಉಲ್ಟಾ ತಿರುಗಿಸಿ ಉತ್ತರ ಅಂತ ಬರ್ಕೊಂಡು ಬಂದವರು ಬಹಳ ಜನ ಇದ್ದಾರೆ. ಯಾಕೆ ಅಂದ್ರೆ ಅವರಿಗೆ ಹಿಂದಿಯ ಭಾಷೆ ಸವಿಯೋದು ಅರ್ಥ ಆಗಿಲ್ಲ. ಒಮ್ಮೆ ಅವರಿಗೆ ಅರ್ಥ ಆಯ್ತು ಅಂದ್ರೆ ಖಂಡಿತ ಎಂಜಾಯ್ ಮಾಡ್ತಾರೆ. ಅಷ್ಟು ಸರಳವಾದ ಭಾಷೆ ಇನ್ನೊಂದಿಲ್ಲ, ಅದರಲ್ಲೂ ಬರವಣಿಗೆ ವಿಚಾರದಲ್ಲಂತೂ ಬಹಳ ಸರಳವಾಗಿ ಬರೀಬಹುದು ಇದ್ರಲ್ಲಿ. ಯಾಕೆಂದ್ರೆ ಯಾವುದೇ ಒಂದು ಭಾಷೆ ಆದ್ರೂ ಅನ್ಯ ಭಾಷೆಯ ಪದಗಳ ಬಳಕೆ ಅದನ್ನೆಲ್ಲ ನಾವು ನೋಡಿದಾಗ, ನಾವು ಸ್ವಲ್ಪ ಒಂದೇ ವಾಕ್ಯವನ್ನ 3 ಸರಿ ಓದಿದಾಗ ಅದರಲ್ಲಿರೋ 2-3 ಪದಗಳು ನಮ್ಗೆ ಫೆಮಿಲಿಯರ್ ಅಂತ ಅನ್ಸುತ್ತೆ. ಹಿಂದಿ ಅಷ್ಟು ಸುಲಭವಾಗಿ. ಈಗ ಇನ್ನೊಂದು ಕರೆ ತಗೊಳ್ಳಂತೆ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ಶ್ರೀಧರ್ ಅಂತ. ಎಲ್ಲಿಂದ? ಕಲಬರ್ತಿ ವಿದ್ಯಾಸಂಸ್ಥೆಯಿಂದ ಮಾತಾಡ್ತಿದ್ದೀನಿ. ಓಕೆ, ಯಾವ ಊರು? ಸರ್, ನಮ್ದು ಇಲ್ವಾಲ. ಓಕೆ, ಪ್ರಶ್ನೆ ಕೇಳಿ. ಸರ್, ನಮ್ದು ಪ್ರಶ್ನೆ ಬಂದು, ಸರ್ ಇವಾಗ ನಮ್ಗೆ ಹಿಂದಿ 5th ಇಂದ ಕಲ್ತಿದೀವಿ ನಾವು. ಹೌದು. ಇವಾಗ ನಾವು ಇಂಗ್ಲಿಷ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಕಲ್ತೆ ಒಬ್ಬೊಬ್ರು ಬರೆಯಕ್ಕಾಗಲ್ಲ, 3-4 ಮಾರ್ಕ್ಸ್. ಈಗ ನೀವು ಅದನ್ನು ಜಾಸ್ತಿ ಮಾಡಿದೀರಾ, ಮತ್ತೆ ಹಿಂದಿ ನಮ್ಗೆ ಟೈಮ್ 5th ಅಲ್ವಾ ಕಲ್ತಿರೋದು. ಏನ್ ಕಷ್ಟ ಆಗ್ತಾ ಇದೆ? ಎಲ್ಲರೂ ಬರೀತಾರೆ ಅಲ್ವಾ? ಅದು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಂದಾಗ ಸರಳವಾಗಿರುತ್ತೆ, ಪ್ರಶ್ನೆಗಳು ಸುಲಭವಾಗಿ ಕೊಟ್ಟಿರ್ತಾರೆ. ನೀವು ಇಷ್ಟು ವರ್ಷ ಬರ್ಕೊಂಡು ಬಂದಿದ್ದೀರಿ, ಈಗಾಗಲೇ ಮೊದಲನೇ ಸೆಮಿಸ್ಟರ್ ಎಕ್ಸಾಮ್ ಕೂಡ ಆಗಿದೆ, ಅಲ್ಲೆಲ್ಲ ಪ್ರಶ್ನೆಗೆ ತುಂಬಾ ತೊಂದರೆ ಐತೆ. ಒಬ್ಬೊಬ್ರು ಓದಕ್ಕೆ ಬರಲ್ವಲ್ಲ, ಈಗ 3 ಮಾರ್ಕ್ಸ್ ಎಲ್ಲ ಜಾಸ್ತಿ ಮಾಡಿದ್ರೆ ಈಗ ಫಸ್ಟ್ ಹಂಗೆ ಅಲ್ವಾ, ಒಬ್ಬೊಬ್ರು ಓದಕ್ಕೆ ಬರಲ್ಲ ಅಂತ ಹೇಳಿ ನೀವು ಒಂದು ಆತಂಕ ಪಡ್ತಾ ಇದ್ದೀರಿ ಅಷ್ಟೇ ವಿನಃ
ಬರವಣಿಗೆ ಅಂತ ಏನ್ ಕಷ್ಟ ಆಗ್ಲಿಕ್ಕಿಲ್ಲ. ದೇವಕಿ ಅವರಿಗೆ ಏನ್ ಹೇಳ್ತೀವಿ? ಇವಾಗ ಹಿಂದಿನಲ್ಲಿ ಇರೋದು 46 ಅಕ್ಷರಗಳು, ಕಾಗುಣಿತದಲ್ಲಿ ಇರೋದು ಕಾಗುಣಿತದಲ್ಲಿ ಬರೋದು 12 ಅಕ್ಷರಗಳು. ಒಂದು ಮಗು ಅಪ್ ಟು 10th ಸ್ಟ್ಯಾಂಡರ್ಡ್ ಬರೋ ಬಂದಿರೋಂತ ಮಗು, 10th ಸ್ಟ್ಯಾಂಡರ್ಡ್ IQ ಇರೋಂತ ಮಗು ಇವತ್ತು ಕಲಿತೀನಿ ಅಂತ ಕುತ್ಕೊಂಡ್ರು ಕೂಡ ಒಂದು ದಿನದಲ್ಲಿ ವರ್ಣಮಾಲೆ ಕಲಿಬಹುದು, ಒಂದು ದಿನದಲ್ಲಿ ಗುಣಿತಾಕ್ಷರ ಕಲಿಬಹುದು. ವರ್ಣಮಾಲೆ ಗುಣಿತಾಕ್ಷರ ಎರಡೂ ಬಂತು ಅಂತ ಹೇಳಿದ್ಮೇಲೆ ಆ ಮಗುಗೆ ಓದ್ಲಿಕ್ಕಾಗ್ಲಿ ಬರೀಲಿಕ್ಕಾಗ್ಲಿ ಸಮಸ್ಯೆ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಪ್ರಯತ್ನ, ಪ್ರತಿದಿನ ಅವರು ಪ್ರಯತ್ನ ಮಾಡಬೇಕು ಅಷ್ಟೇ. ಸುಲಭವಾಗಿ ಇನ್ನೂ 2 ತಿಂಗಳ ಟೈಮ್ ಇದೆ, ನಾನು ಇವತ್ತು ಕುತ್ಕೊಂಡು ಐಇಂದ ಕಲಿತೀನಿ ಬರ ಶುರು ಮಾಡ್ತೀನಿ ಅಂತ ಹೇಳಿದ್ರು ಪ್ರತಿದಿನ ನನ್ನ ಒಂದು ಅರ್ಧ ಗಂಟೆ ಸಬ್ಜೆಕ್ಟ್ಗೋಸ್ಕರ ಇನ್ನೂ ಸುಲಭವಾಗಿ ಕಲಿತು ಅಚ್ಚುಕಟ್ಟಾಗಿ. ಯಾವ ಏರಿಯಾ ಕಲಿಬೇಕು? ನಾನು ಈಗ ಹೊಸದಾಗಿ ಕಲಿತಾ ಇದ್ದೀನಪ್ಪ, ಪದ್ಯನೋ ಅಥವಾ ವ್ಯಾಕರಣನೋ ನನಗೆ ಸುಲಭ ಆಗಬಹುದು ಅಂತ ಹೇಳಿ ಅಲ್ಲಿ ಮಿನಿಮಮ್ ಮಾರ್ಕ್ಸ್ ಅಂತೂ ಬರುತ್ತೆ. ನಮ್ಮ ವಿದ್ಯಾರ್ಥಿಗಳು ಬರೀ ಪದ್ಯನೇ ಓದ್ಕೊಂಡ್ರೆ ಅಂತ ವಿದ್ಯಾರ್ಥಿಗಳು 20 ಅಂಕ ಬರುತ್ತೆ ಸರ್. ಬರೀ 6 ಪದ್ಯಗಳಿಗೆ ಗಮನ ಕೊಟ್ರೆ 20 ಅಂಕ ಬರುತ್ತೆ. ಏನೇನ್ ಪ್ರಶ್ನೆ ಕೇಳ್ತೀರಿ? ಆ ಪದ್ಯದಲ್ಲಿ ಒಂದು 3 ಅಂಕದ ಪ್ರಶ್ನೆ ಒಂದು 3 ಇರುತ್ತೆ. ಅಲ್ಲ ಏನಿರುತ್ತೆ ಅಂತ ಹೇಳ್ಬೇಡಿ. 4 ಅಂಕಕ್ಕೆ ಮೆಮೊರೈಸೇಷನ್ ಎರಡು ನಾಲ್ಕು ನಂಬರ್ ಅಲ್ಲಿಗೆ ಆಯ್ತಲ್ವಾ. ಇನ್ನು ಅದೇ ಕಲ್ತಿರೋ ಪದ್ಯದಲ್ಲೇ ಒಂದು ಭಾವಾರ್ಥಕ್ಕೂ ಬರುತ್ತೆ 3 ಅಂಕಗಳಿಗೆ. ಅಲ್ಲಿ ಭಾವಾರ್ಥನೂ ಬಹಳ ಸುಲಭವಾಗಿರುತ್ತೆ. ಅಲ್ಲಿ ಮಧ್ಯದಲ್ಲಿ ಕಂಜಂಕ್ಷನ್ಸ್ ಅದು ಇದು ಸೇರಿಸ್ಕೊಂಡು ಪದ್ಯದ ಸಾಲುಗಳನ್ನು, ಈಗ ನಿಮ್ಗೆ ನೀವು ಗೊತ್ತಿರೋಂಗೆ ಮಾತೃಭೂಮಿ ತುಂಬಾ ಸರಳವಾದ ಭಾಷೆ ಇರುವಂತದ್ದು. ಹರೇ ಹರೇ ಅದೇ ತರ ಒಂದೊಂದು ಸೆಂಟೆನ್ಸ್ ನ ಅವರು ಗದ್ಯದ ರೂಪದಲ್ಲಿ ಪರಿವರ್ತನೆ ಮಾಡಬಹುದು. ಕನ್ನಡ ಇಂಗ್ಲಿಷ್ ಅಲ್ಲಿ ಬರೀಬಹುದು, ಅನುವಾದದಲ್ಲಿ ಬರೀಬಹುದು, ಆದ್ರೆ ಭಾವಾರ್ಥದಲ್ಲಿ ಅವ್ರಿಗೆ ಹಿಂದಿನಲ್ಲೇ ಬರೆಯೋದು. ಏನ್ ಮಾಡ್ತಾರೆ, ಸಂಸ್ಕೃತ ತಗೊಂಡಿರ್ತಾರೆ, ಆದ್ರೆ ಅವ್ರು ಇಂಗ್ಲಿಷ್ ಅಲ್ಲಿ ಬರೀತಾರೆ ಅಥವಾ ಕನ್ನಡದಲ್ಲಿ ಬರೀತಾರೆ ಅಂತ ಸಂದರ್ಭ. ಭಾವಾರ್ಥ ಸರ್, ಭಾವಾರ್ಥವನ್ನ ಬೇರೆ ಭಾಷೆಯಲ್ಲಿ ಬರೆಯೋದಕ್ಕೆ ಇದ್ರಲ್ಲಿ ಹಿಂದಿನಲ್ಲಿ ಅವಕಾಶ ಇಲ್ಲ. ಅನುವಾದದಲ್ಲಿ ಮಾತ್ರ ಅವರು ಕನ್ನಡ ಅಥವಾ ಹಿಂದಿ ಎರಡರಲ್ಲಿ ಯಾವ್ದ, ಕನ್ನಡ ಅಥವಾ ಇಂಗ್ಲಿಷ್ ಯಾವ್ದಾದ್ರೂ ಒಂದು ಭಾಷೆ ಅವಕಾಶ ಇದೆ. ಅನುವಾದದಲ್ಲಿ ಇದೆ, ಹೌದು. 3 ನಂಬರ್ ಇದೆ, 3 ಅಂಕಗಳಿಗೆ 3 4 ಭಾಷೆಗಳಲ್ಲಿ ಇರುವಂತ ಭಾಗವನ್ನ ಅವರು ಕನ್ನಡ ಅಥವಾ ಇಂಗ್ಲಿಷ್ ಅಲ್ಲಿ ಬರೆಯಬಹುದು. ಇದು ಸುಲಭ ಆಯ್ತು. ಮೊದಲು 4 ಅಂಕಗಳಿಗಿತ್ತು, ಆಮೇಲೆ ಒಂದೊಂದೇ ಸಣ್ಣ ವಾಕ್ಯಗಳನ್ನ ಕೊಡ್ತಾ ಇದ್ರು ಅನುವಾದದಲ್ಲಿ. ಈಗೇನ್ ಮಾಡಿದ್ರೆ ಒಂದು ವಾಕ್ಯಗಳ ಗುಚ್ಛವನ್ನ ಕೊಟ್ಬಿಡ್ತಾರೆ ಅನುಚ್ಛೇದದಲ್ಲಿ. ಅಲ್ಲಿ 3 ವಾಕ್ಯನೇ ಒಳಗೊಂಡಿರ್ತದೆ, ಅದು ಒಂದು ಸ್ಟೇಟ್ಮೆಂಟ್ ಅನ್ನು ಒಳಗೊಂಡಿರ್ತದೆ. ಯಾರಿಗೆ ಹಿಂದಿ ಓದಕ್ಕೆ ಬರೆಯೋದಕ್ಕೆ ಚೆನ್ನಾಗ್ ಬರುತ್ತೆ ಆ ಮಕ್ಕಳು ಅನುವಾದ ಪ್ಯಾಸೇಜು ಇವೆಲ್ಲವನ್ನ ಸರಳವಾಗಿ ಬರೆದು ಬಿಡ್ತಾರೆ. ಅವರಿಗೆಲ್ಲ ಕಷ್ಟ ಆಗೋದಿಲ್ಲ. ಕಷ್ಟ ಇಲ್ಲ ಸರ್, ಕಷ್ಟ ಫುಲ್ ಮಾರ್ಕ್ಸ್ ತಗೋಬೇಕು ಅಂದ್ರೆ ಸ್ವಲ್ಪ ಬಹಳಷ್ಟು ಜನ 99 ತಗೊಂಡಿದ್ದಾರೆ. ಕೆಲವರಿಗೆ 100 ಕೊಟ್ಟಿದ್ದೀರಿ, ಬಟ್ ಎಲ್ಲೋ ಒಂದ್ ಕಡೆ ಕಾಮ ಪುಸ್ತಕಿಗೂ ನೀವು ಮಾರ್ಕ್ಸ್ ತೆಗಿತಿರಲ್ಲ ಅಂತ ಹೇಳಿ ಅವರು ಖ್ಯಾತೆ ತೆಗೆದು ಉಂಟು. ಹೌದು, ಅದು ಭಾಷಾ ವಿಷಯ ಆಗಿರೋದ್ರಿಂದ ಅಭಿವ್ಯಕ್ತಿಯಲ್ಲಿ ಅದು ಅಭಿವ್ಯಕ್ತಿ ಉತ್ತರಗಳು ಬರೀಬೇಕಾದ್ರೆ ಅವಕ್ಕೆಲ್ಲ ಬಹಳ ಪರ್ಫೆಕ್ಷನ್ ಬೇಕೇ ಬೇಕು. ಎಲ್ಲ ಒಂದ್ ಕಾಮ ಹೆಚ್ಚು ಕಮ್ಮಿ ಆಗಿರುತ್ತೆ, ಕಾಮ ಹೆಚ್ಚು ಕಡಿಮೆ ಆಗೋದ್ರಿಂದ ಅರ್ಥ ಮೀನಿಂಗ್ ಚೇಂಜ್ ಆಗುತ್ತಲ್ಲ ಸರ್, ಮೀನಿಂಗ್ ಚೇಂಜ್ ಆಗುತ್ತೆ. ಹೌದು, ಮೀನಿಂಗ್ ಚೇಂಜ್ ಆಗ್ಬಿಡುತ್ತೆ. ಈಗ ನಮ್ಮಲ್ಲಿ ಚೋಡೋ ಕಾಮ ಹಾಕಿ ಮತ್ತು ಮಾರು ಅಂತ ಕೊಟ್ರೆ ಅರ್ಥನೇ ಬೇರೆ ಆಗುತ್ತದೆ. ಚೋಡೋ ಮತ್ತದ ಆದ್ಮೇಲೆ ಕಾಮ ಹಾಕಿ ಮಾರು ಅಂತ ಕೊಟ್ರೆ ಅದ್ರ ಅರ್ಥನೇ ಬೇರೆ ಆಗುತ್ತೆ. ಅದೇ ಈ ತರ ಭಾಷೆಯಲ್ಲಿ ಫುಲ್ ಸ್ಟಾಪ್ಗೆ ಕಾಮಗೆ ಅಲ್ಪ ಬಹಳ ಮಹತ್ವ ಇದೆ. ಅಲ್ಲ ಸರ್, ಬಹಳ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ, ಚೆನ್ನಾಗಿ ಬರೋದ್ರು ಕಾಮ ಪುಸ್ತಕ ಎಲ್ಲ ನೋಡ್ಕೊಂಡು ಕೂತು ನಮ್ಗೆ ಕೊಡೋದೇ ಇಲ್ಲ, 99 ನಿಲ್ಸಿದ್ದಾರೆ ಅಂತ ಬೈಕೊಂಡಿದ್ದಾರೆ. ಮಕ್ಕಳಿಗೆ ಬರೆಯೋದ್ರಲ್ಲಿ ಎಷ್ಟು ಎಂಥೂಸಿಯಾಸಮ್ ಇರುತ್ತೋ, ಶಿಕ್ಷಕರಿಗೆ ನಂಬರ್ ಕೊಡೋಕ್ಕೂ ಅಷ್ಟೇ ಖುಷಿ ಇರುತ್ತೆ. ಯಾಕೆ ಅಂತಂದ್ರೆ ಇಷ್ಟಪಡೋದಿಲ್ಲ, ಯಾಕೆಂದ್ರೆ ನಮ್ಮ ಭಾಷೆಯಲ್ಲಿ ನಮ್ಮ ಇದರಲ್ಲಿ ಮಕ್ಕಳು ಇಷ್ಟು ಮಟ್ಟಕ್ಕೆ ಬರ್ದಿದ್ದಾರೆ ಅಂದಾಗ ಖುಷಿಯಿಂದಾನೇ ನಂಬರ್ ಕೊಡ್ತಾರೆ ಹೊರತು ಶಿಕ್ಷಕರು ಯಾರು ನಂಬರ್. ಇನ್ನೊಂದು ಕರೆ ತಗೊಳ್ಳೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಸದಾಶಿವ್ ಭಾಗ್ಯ ಅಂತ ಹೇಳಿ. ಎಲ್ಲಿಂದ? ಬಾಗ್ಲೂರ್ ಡಿಸ್ಟ್ರಿಕ್ಟ್ 3 ತಾಲೂಕು. ಓಕೆ, ಪ್ರಶ್ನೆ ಕೇಳ್ತೀರಿ ಸದಾಶಿವ್? ಪ್ರಶ್ನೆ ನಮ್ಮ ವಿದ್ಯಾರ್ಥಿನಿ ಕೇಳ್ತಾವೆ. ಕೇಳ್ರಿ, ಮಗು ಹೆಸರು ಅಂತ? ಮಾತು ಹೆಸರು ಮನೋಹರಿ ಅಂತ. ಓಕೆ, ಪ್ರಶ್ನೆ ಕೇಳ್ತೀಯ ಮಗು. ಈ ಸಾರಿ ಹಿಂದಿಯಲ್ಲಿ ಒಳಗಿನ ಕ್ವಶನ್ಸ್ ಗಳು ಬರ್ಬೋದೆ ಸರ್ ಪಾಠದಿಂದ? ಪಾಠದಿಂದಾನೇ ಕೇಳೋದಲ್ವೇ, ಯಾವ ಪ್ರಶ್ನೆ ಹೊರಗಿಂದ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ನಮಗೂ ಹೇಳಿ ಸ್ವಲ್ಪ.
ಅಲ್ಲ ಸರ್, ಒಳಗಿನಿಂದ ಕೇಳಬಹುದಾ ಕ್ವಶನ್? ಆ ಮಗುವಿನ ಪ್ರಶ್ನೆ ಏನಂದ್ರೆ ಸರ್, ಅಭ್ಯಾಸದಲ್ಲಿ ಕೊಟ್ಟಿರುವಂತ ಪ್ರಶ್ನೆಗಳನ್ನು ಕೇಳ್ತಾರಾ ಅಥವಾ ಪಾಠದ ಮಧ್ಯದಲ್ಲಿ ಬೇರೆ ತರದ ಪ್ರಶ್ನೆಗಳನ್ನ ಕೇಳ್ತಾರ, ಪಾಠದ ಮೇಲೆ ಕೇಳ್ತಾರ, ಅಭ್ಯಾಸದಲ್ಲಿರೋನೇ ಪ್ರದಾನ ಮಾಡ್ತಾ ಅಂತ ಕೇಳ್ತಾರೆ. ಆದ್ರೆ ಮಗು ಹೇಳಿದ್ರೆ ಎರಡು ತರದ ಪ್ರಶ್ನೆಗೂ ಅವಕಾಶ ಇರುತ್ತೆ. ನೇರವಾಗಿ ಪಾಠದಿಂದಲೇ ಎಲ್ಲಾನು ಪ್ರಶ್ನೆನೂ ಕೊಡೋಕ್ಕಾಗೋದಿಲ್ಲ, ಅಥವಾ ಅಭ್ಯಾಸದ ಪ್ರಶ್ನೆಗಳಿಗೆ ಹೆಚ್ಚು ಮಹತ್ವ ಕೊಡೋಕ್ಕಾಗೋದಿಲ್ಲ. ಈ ಬಾರಿ ಪಠ್ಯಪುಸ್ತಕವನ್ನ ಯಾರು ಚೆನ್ನಾಗಿ ಓದಿರ್ತಾರೆ ಯಾವ ಪ್ರಶ್ನೆಯನ್ನು ಕೊಟ್ಟರು ಉತ್ತರ ಬರೆಯಬಹುದು. ಅಲ್ಲ, ಪಾಠ ಓದಿದ್ರೆ ಪಾಠದ ಮೇಲಿರೋ ಪ್ರಶ್ನೆಗಳಿಗೂ ಆದ್ರೆ ಕಂಟೆಂಟ್ ಹೊಸ ತರದ ಪ್ರಶ್ನೆಗಳು ಏನು ಗೊತ್ತಾ, ಅಭ್ಯಾಸದಲ್ಲಿರುವಂತ ಪ್ರಶ್ನೆಗಳನ್ನ ಬಿಟ್ಟು ಏನಾದ್ರೂ ಹೊಸ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋಂತ ಮಗುವಿನ ಆತಂಕ ಇದೆ. ಅದಕ್ಕೆ ಆತಂಕ ಪಡಬೇಕಾಗಿಲ್ಲ. ಒಂದೆರಡು ಬಾರಿ ಅದೇ ಪಾಠನ ಒಂದು ಬಾರಿ ಓದಿದ್ರೆ ಇನ್ನೊಂದು ಬಾರಿ ಯಾವುದೇ ಪ್ರಶ್ನೆ ಕೇಳಿದ್ರು ಮಗು ಉತ್ತರ ಬರೀಬಹುದು. ಎರಡನೇದೇನಾಗಿದೆ ಸರ್, ಕೆಲವು ಕಡೆ ಅಭ್ಯಾಸದಲ್ಲಿ ಏನ್ ಪ್ರಶ್ನೆ ಕೊಟ್ಟಿರ್ತೀವಿ ಆ ಪ್ರಶ್ನೆಗೆ ಉತ್ತರ, ಪ್ರಶ್ನೆಗೆ ಉತ್ತರ ಊರು ಹೊಡಿಸ್ಬಿಟ್ಟಿರ್ತಾರೆ. ನಮ್ಮ ಊರು ಹೊಡಿಸಿರೋರಿಗೆ ಪ್ರಾಬ್ಲಮ್ ಪ್ರಾಬ್ಲಮ್. ಅದ್ರ ಬದಲಾಗಿ ಪಾಠವನ್ನು ಚೆನ್ನಾಗಿ ಓದಿ ಎಂಜಾಯ್ ಮಾಡಿದ್ರೆ ಅದ್ ಏನ್ ಕೇಳಿದ್ರು ಬರೀಬಹುದು. ಅಕ್ಷರಗಳು ಆಚೆ ಈಚೆ ಅಥವಾ ಪದ ತಪ್ಪಾಗಿರುತ್ತೆ, ವಿನಃ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ. ಬರಿಬೇಕಾದ್ರೆ ಹೀಗೆ ಬರೆದಿದೆ ಅಂತೇಳಿ ವ್ಯಾಲ್ಯೂಟರಿಗೂ ಅರ್ಥ ಆಗುತ್ತೆ. ಈ ಪದ ತಪ್ಪಾಗಿರ್ಬೋದು, ಬಟ್ ಆ ಮಗುವಿನ ಭಾವನೆ ಇದ್ದಿದೆ. ಇನ್ನೊಂದು ಕರೆ ತಗೊಳ್ಳೋಣಂತೆ. ಹಲೋ, ಹಲೋ, ನಮಸ್ಕಾರ ಸರ್. ನಾನು ಅರ್ಪಿತಾ ಅಂತ. ಯಾವ ಶಾಲೆ ಮಗು ಅರ್ಪಿತಾ? ಸರ್, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಬನ್ನೂರು ಅಂತ. ಬನ್ನೂರಿಂದ ಪ್ರಶ್ನೆ ಕೇಳ್ತೀಯ ಮಗು? ಸರ್, ನಿಬಂಧದಲ್ಲಿ 5 ಮಾರ್ಕ್ಸ್ ಯಾವಾಗ ಹೆಂಗ್ ಡಿವೈಡ್ ಮಾಡಿದ್ದಾರೆ? ನಿಬಂಧಕ್ಕೆ 5 ಮಾರ್ಕ್ಸ್ ಇಟ್ಬಿಟ್ಟಿದ್ದಾರೆ, ಅದನ್ನ ಹೆಂಗ್ ಡಿವೈಡ್ ಮಾಡಿದ್ದಾರೆ ಅನ್ನೋದು ಕನ್ನಡದಲ್ಲಿ ಇತ್ತು. 5 ಇಲ್ಲಿಲ್ಲ ಮೇಡಮ್, ಇಲ್ಲಿ ಎಷ್ಟಿಟ್ಟಿದ್ದಾರೆ ನಿಬಂಧಕ್ಕೆ? ನಿಬಂಧಕ್ಕೆ 4 ಅಂಕಗಳು ಮಾತ್ರ ಮಗು. 5 ಅಂಕಗಳಿರೋದು ಪತ್ರ ಲೇಖನಕ್ಕೆ, ಸ್ಟೇಜ್ ವೈಸ್ ಡಿವೈಡ್ ಆಗೋದು ಪತ್ರ ಲೇಖನದಲ್ಲಿ. ಆದ್ರೆ ನಿಬಂಧಕ್ಕೆ ಇರೋದು 4 ಅಂಕಗಳು. ಮೊದಲು 4 ಅಂಕ ಇತ್ತು, ಈಗಲೂ 4 ಅಂಕ ಇದೆ. ಹೆಂಗ್ ಡಿವೈಡ್ ಮಾಡ್ತೀರಿ ಸರ್? ಇಲ್ಲಿ ನಿಬಂಧ ಅಂತ ಹೇಳಿದಾಗ ಅದಕ್ಕೆ ಅದ್ರದ್ದೇ ಆದ ಒಂದು ರೂಪುರೇಷೆಯನ್ನ ನಾವು ಮಕ್ಕಳಿಗೆ ಹೇಳ್ಕೊಟ್ಟಿರ್ತೀವಿ. ಈ ಒಂದು ನಿಬಂಧ ಅಂತ ಹೇಳಬೇಕು, ಒಂದು ಇಂಟ್ರೊಡಕ್ಷನ್ ಪ್ರಸ್ತಾವನೆ ಇರಬೇಕು, ಮತ್ತೆ ಎರಡನೇದ್ರಲ್ಲಿ ವಿಷಯಕ್ಕೆ ತಕ್ಕಂತೆ ವಿವರಣೆ ಇರಬೇಕು, ಕೊನೆಗೆ ಮೂರನೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಅದರ ಬಗ್ಗೆ ಅವ್ರದೇ ಆದ ಒಂದು ಕನ್ಕ್ಲೂಷನ್ ಇರಬೇಕು. ಖಂಡಿತ ಸರ್, ಪ್ರಸ್ತಾವನ, ವಿಚಾರ ವಿಶ್ಲೇಷಣೆ, ಅವ್ರ ಉಪಸಂಹಾರ ಅಂತ ಹೇಳಿ ಸಂಹಾರ ಮತ್ತು ಪ್ರಸ್ತಾವನ ಬರಿಲೇಬೇಕು. ಮಧ್ಯದನ್ನ ನೀವು ಎಷ್ಟು ಬೇಕಾದ್ರೂ ವಿಸ್ತಾರ ಮಾಡಬಹುದು. ಖಂಡಿತ ಖಂಡಿತ, ಅದರಲ್ಲಿ ಟಾಪಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಕೆಲವೊಂದು ಮಲ್ಟಿ ಡೈಮೆನ್ಷನಲ್ ಟಾಪಿಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ತಾಂತ್ರಿಕತೆ ಅನ್ನೋ ಒಂದು ವಿಚಾರ ತಗೊಂಡಾಗ ಅದರಲ್ಲಿ ಲಾಭಗಳು ಇರುತ್ತೆ, ನಷ್ಟಗಳು ಇರುತ್ತೆ, ವೈಜ್ಞಾನಿಕ ವಿಚಾರಗಳನ್ನ ತಗೊಂಡಾಗ. ಸೊ ಅದು ಆಗ್ಬೋದು. ಇಲ್ಲ, ಈಗ ಜನಸಂಖ್ಯಾ ಸ್ಫೋಟದಂತ ಒಂದು ವಿಚಾರಗಳನ್ನ ತಗೊಂಡಾಗ ಕಾರಣಗಳಿರುತ್ತೆ, ಪರಿಹಾರಗಳಿರುತ್ತೆ, ಪರಿಣಾಮಗಳು ಇರುತ್ತೆ. ಸೊ ಅವುಗಳನ್ನ ಒಂದೊಂದು ಭಾಗವಾಗಿ ಅವರು 4-6 ವಾಕ್ಯಗಳಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊತಾರೆ, ವಿವರಣೆ ಮಾಡಬೇಕು, ಬರೀಬೇಕು. ಇರಬೇಕು ಒಂದು ಉಪಸಂಹಾರ ಇರಬೇಕು, ಅವೆರಡರ ಮಧ್ಯದಲ್ಲಿ ವಿಶ್ಲೇಷಣೆ ಅಥವಾ ವಿಸ್ತಾರ ಇದು ಇರಲೇಬೇಕು. ಈ ತರ ಅದಕ್ಕೆ ನೀವು 4 ಅಂಕಗಳು ಹೆಂಗ್ ಡಿವೈಡ್ ಮಾಡ್ತೀರಿ ಅಂತ ಬೇಕಾದ್ರೆ ಇವಾಗ ಪ್ರಸ್ತಾವನೆ ಮತ್ತು ಉಪಸಂಹಾರಕ್ಕೆ ನಾವು ಒಂದೊಂದು ಅಂಕಗಳನ್ನ ಕೊಟ್ಕೊಂಡು ಅಥವಾ ಇಟ್ಕೋಬಹುದು. ಅವರ ಒಂದು ವಿವರಣೆಗೆ ಅನುಗುಣವಾಗಿ ನಾವು ಮಧ್ಯದಲ್ಲಿ 2 ಅಂಕಗಳು. ನಿಮಗೆ ಬಹುಶಃ ಬ್ಲೂ ಪ್ರಿಂಟ್ ಏನು ಏನ್ ವ್ಯಾಲ್ಯೂಟ್ರಿಸಿ ಕೊಟ್ಟಿರ್ತಾರೆ, ಮಾಡಲ್ ಆನ್ಸರ್ ಅಂತ ಹಾಗೆ ಮಾಡಿದ್ದಾರೆ ಅನ್ಸುತ್ತೆ. ಕಳೆದವರು ನಾನು ನೋಡಿದಾಗ ಸ್ಕೀಮ್ ಆಫ್ ಎಲಿವೇಶನ್ ಬರುತ್ತಲ್ಲ, ಇದ್ರ ಪ್ರಕಾರ ಏನಾಗುತ್ತೆ ಅಂದ್ರೆ ವಿಷಯ ಪ್ರವೇಶ ಅಥವಾ ಪ್ರಸ್ತಾವನ ಅನ್ನೋದಕ್ಕೆ 1/2 ಮಾರ್ಕ್ಸ್ ಇಟ್ಕೊಂಡಿದ್ದಾರೆ, ಮತ್ತೆ ವಿಷಯ ವಿಸ್ತಾರಕ್ಕೆ 1.5 ಅಂಕಗಳನ್ನ ಇಟ್ಕೊಂಡಿದ್ದಾರೆ, ಉಪಸಂಹಾರ ಅನ್ನೋದಕ್ಕೆ 1.5 ಅಂಕಗಳನ್ನ ಇಟ್ಟಿದ್ದಾರೆ, ಮಗು ಬಳಸಿರುವಂತಹ ಭಾಷೆಗೆ 1 ಅಂಕಗಳನ್ನ ಇಟ್ಕೊಂಡಿದ್ದಾರೆ. ಈ ರೀತಿ ಅಂಕವನ್ನ ಡಿವೈಡ್ ಮಾಡ್ಕೊಳ್ತಾರೆ. ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಇಂಪಾರ್ಟೆಂಟ್, ಪ್ರಸ್ತಾವ ವಿಸ್ತಾರವೂ ಅಷ್ಟೇ. ಇನ್ನು ಪತ್ರಲೇಖನದಲ್ಲಿ ಹೆಂಗ್ ಮಾಡ್ತೀರಿ? ಪತ್ರಲೇಖನದಲ್ಲಿ ಸರ್ ನಮ್ಮಲ್ಲಿ ಅಲ್ಲಿ 5 ಅಂಕಗಳನ್ನ ಇಟ್ಕೊಂಡಿದ್ದಾರೆ. ಅಲ್ಲಿ 5 ಅಂಕಗಳಲ್ಲಿ ಏನಪ್ಪ ಇಟ್ಕೊಂಡಿದ್ದಾರೆ ಅಂದ್ರೆ, ಈ ಬಾರಿ 5 ಅಂಕ ಇಟ್ಕೊಂಡಿದ್ದಾರೆ. ಮೊದಲು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ,
ಪ್ರೇಷಕ್, ಪ್ರೇಷಕ್ ಅಂದ್ರೆ ಇಂದ ಇಂದ ಅಂತ ಇದ್ದ, ಅದಕ್ಕೆ ಅರ್ಧ ಅಂಕವನ್ನು ಇಟ್ಕೊಳ್ತಾ ಇದ್ರು. ಸಂಬೋಧನ್ ಅಭಿವಾದನ್ ಅಂತ ಹೇಳ್ತೀವಿ, ಮೊದಲು ಮಹೋದಯ ಅಂತ ಬರೀತೀವಿ ಸನೋಟೇಷನ್, ಮತ್ತೆ ಸದನ್ಯವಾದ ಅಂತ ಕೊನೆಯಲ್ಲಿ ಬರೀತೀವಿ. ಇದಕ್ಕೆ ಎರಡು ಸೇರಿ ಒಂದ್ ಅಂಕಗಳನ್ನ ಇಟ್ಕೊಳ್ತಾ ಇದ್ರು. ಇನ್ನು ಪತ್ರ ಕಲೆಯವರೆಗೆ ಒಂದೂವರೆ ಅಂಕಗಳನ್ನ ಇಟ್ಕೊಳ್ತಾ ಇದ್ರು. ಮತ್ತೆ ಸಮಾಪ್ತಿ ಅಂದ್ರೆ ಕೊನೆಯ ಎಂಟು ಮುಕ್ತಾಯಕ್ಕೆ ಒಂದು ಅಂಕಗಳನ್ನ ಇಟ್ಕೊಂಡು ನಾಲ್ಕು ಅಂಕಗಳನ್ನ ಇದ್ ಮಾಡ್ತಾ ಇದ್ರು. ಈ ಬಾರಿ ನಾನು ಅನ್ಕೊಳ್ತೀನಿ ಇಲ್ಲಿ ಪತ್ರ ಕಲೆಯವರೆಗೆ ಇನ್ನೊಂದ್ ಅಂಕ ಹೆಚ್ಚು ಮಾಡಿಕೊಂಡು ಭಾಷೆನು ನೋಡ್ತಾರೆ, ಅಲ್ಲಿಗೆ ಒಂದ್ ಅಂಕನ ಹೆಚ್ಚು ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಸರ್. ಈ ರೀತಿ ಕರೆ ಇದೆ ತಗೊಳ್ಳೋಣ. ಹಲೋ, ಕರೆ ಆಗ್ತಾ ಇದೆ, ಇನ್ನೊಂದ್ ಕರೆ ತಗೊಳ್ಳೋಣಂತೆ. ಹಲೋ ನಮಸ್ಕಾರ. ಹಲೋ ಸರ್, ನಮಸ್ಕಾರ ಸರ್. ನಿಮ್ ಹೆಸರು? ನನ್ನ ಹೆಸರು ಮಾದೇಪ್ರಸಾದ್ ಅಂತ, ಸಿದ್ಧಾರ್ಥ ಹೈ ಸ್ಕೂಲ್ ಎಳಂದೂರ್ಟನಿಂದ ಮಾತಾಡ್ತಾರೆ. ಓಕೆ ಮಾದೇಪ್ರಸಾದ್, ಪ್ರಶ್ನೆ ಕೇಳ್ತೀಯಪ್ಪ? ಹೌದು ಸರ್. ಹಾ ಕೇಳು. ಪತ್ರ ಲೇಖನ ಈಗ ಮೊದ್ಲು ನಾಕಿತ್ತಲ್ಲ ಸರ್, ಈಗ ಐದು ಕೊಡ್ಬೋದ ಚಾನ್ಸಸ್ ಇದೆ ಸರ್? ಐದಕ್ಕೆ ಇದೆ ಅಂತ ಹೇಳಿದ್ರು, ಅದು ಬ್ರೇಕಪ್ ಕೂಡ ಹೇಳಿದ್ರು. ನೀನು ಬಹುಶಃ ಫೋನ್ ಮಾಡ್ತಾ ಇದ್ದೆ ಕಾಣುತ್ತೆ, ಕೇಳಿಸ್ಕೊಳ್ಳಿಲ್ಲ ಸರ್. ಇನ್ನೊಂದ್ ಸರ್ತಿ ಹೇಳಿ. ಪತ್ರ ಲೇಖನಕ್ಕೆ ಈ ಬಾರಿ ಕಳೆದ ಬಾರಿ ನಾಲ್ಕು ಅಂಕಗಳಿಗೆ ಇತ್ತು, ಈ ಬಾರಿ ಐದು ಅಂಕಗಳಿಗೆ ನಿರ್ಧಾರ ಕೊಟ್ಟಿದ್ದಾರೆ. ಇದರ ಅಂಕ ವಿಭಜನೆ ಹೇಗಿತ್ತು ಕಳೆದ ಬಾರಿ ಅಂದ್ರೆ, ಪ್ರೇಕ್ಷಕಗೆ ಅರ್ಧ ಅಂಕಗಳನ್ನ ನಿರ್ಧಾರ ಮಾಡಿದ್ರು, ಸಂಬೋಧನ ಅಭಿವಾದನೆಗೆ ಒಂದು ಅಂಕವನ್ನ ನಿರ್ಧಾರ ಮಾಡಿದ್ರು, ಪತ್ರ ಬಾಡಿ ಆಫ್ ದ ಲೆಟರ್ಗೆ ಇದಕ್ಕೆ ಒಂದೂವರೆ ಅಂಕಗಳನ್ನ ನಿರ್ಧಾರ ಮಾಡಿದ್ರು, ಮತ್ತೆ ಎಂಡ್ ಆಫ್ ದಿ ಲೆಟರ್ಗೆ ಒಂದು ಅಂಕಗಳನ್ನ ನಿರ್ಧಾರ ಮಾಡಿದ್ರು. ನೆಕ್ಸ್ಟ್ ಇಲ್ಲಿ ಕಲೆಯವರೆಗೆ ಹಾಕೋಬಹುದು ಅಥವಾ ಭಾಷಾ ಪ್ರಯೋಗಕ್ಕೆ ಒಂದು ಅಂಕಗಳನ್ನ ಹೆಚ್ಚಿಸಿಕೊಂಡು ಹೀಗೆ ಒಟ್ಟಾರೆ ಐದು ಅಂಕಗಳನ್ನ. ಅದರ ಮಾದರಿ ಕೂಡ ನಿಮ್ಮ ಪಾಠದಲ್ಲಿ ಇದೆ ಸರ್. ಪಾಠದಲ್ಲಿ ಆ ಮಾದರಿಯಲ್ಲಿ ಇಲ್ಲಿ ಒಂದು ಮಾದರಿ ನಮ್ಮಲ್ಲಿ ವ್ಯವಹಾರಿಕ ಪತ್ರ ಮತ್ತೆ ಪಾರಿವಾರಿಕ ಪತ್ರ ಅಂತೇಳಿ ನಮ್ಮಲ್ಲಿ ಇದೆ ಸರ್. ಎರಡು ವಿಧ ಇದೆ ಸರ್, ಎರಡು ವಿಧ ಇದೆ ಸರ್. ಅಲ್ಲಿ 174 ಮತ್ತೆ 175ನೇ ಪೃಷ್ಠದಲ್ಲಿ ಕೊಟ್ಟಿದ್ದಾರೆ. ಆ ಉದಾಹರಣೆಗಳನ್ನ ನೋಡಿಕೊಂಡು ವಿಷಯಕ್ಕೆ ತಕ್ಕಂತೆ ಅದೇ ಉದಾಹರಣೆಗಳನ್ನ ಅನುಸರಿಸಿಕೊಂಡ್ರೆ ಮಕ್ಕಳಿಗೆ ಐದು ಅಂಕಗಳು ನಿಜವಾಗ್ಲೂ ಬರುತ್ತೆ ಸರ್. ಅವರೇ ಕೊಟ್ಟಿರ್ತಾರೆ, ಅವರೇ ಇಂಥವ್ರಿಗೆ ಬರೀಬೇಕು. ಹೌದು ಸರ್, ಅಲ್ಲೇ ಪ್ರೇಕ್ಷಕ್ಕೂ ಯಾರು ಅಂತ ಗೊತ್ತಾಗುತ್ತೆ. ಅವರು ರ್ಯಾಂಡಮ್ ಆಗಿ ಎ ಬಿ ಸಿ ತರ ಅವ್ರ ಹೆಸರು ಬರೀಬಾರ್ದು. ಹೌದು, ಗೊತ್ತಾಗಲ್ಲ, ಬಟ್ ಬರೆಯೋದು ಅಭ್ಯಾಸ ರಿವಿಲೇಷನ್ ಆಫ್ ಐಡೆಂಟಿಟಿ ಅಂತ ಹೇಳಿ ಅದು ಪ್ರಾಬ್ಲಮ್. ಪರೀಕ್ಷೆಗಳಲ್ಲಿ ಇದಕ್ಕೆ ಅವಕಾಶ ಇಲ್ಲ ಸರ್, ತಮ್ಮದೇ ಆದಂತ ಹೆಸರನ್ನ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಬರೀಬಾರದು ಅನ್ನೋದು ಇದೆ. ಅದಕ್ಕಾಗಿ ರಿವೀಲ್ ಮಾಡಬಾರದು ಅಂತ ಇರೋದ್ರಿಂದ ಅವರೇ ಕೊಟ್ಟಿರ್ತಾರೆ. ಹೌದು, ಅವರೇ ಕೊಟ್ಟಿರ್ತಾರೆ. ಕೊಡ್ಲಿಲ್ಲ ಅಂದ್ರೆ ತಮ್ಮದೇ ಆದಂತ ಒಂದು ಹೆಸರನ್ನ, ಯಾವ್ದು ಕಲ್ಪನಾ ಹೆಸರನ್ನ ಇಟ್ಕೊಂಡು ಬರೀಬಹುದು. ಹಲೋ ನಮಸ್ಕಾರ. ಹಲೋ ನಮಸ್ತೆ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ರಕ್ಷಿತಾ ಅಂತ, ಕಿತ್ರಡಿ ಸಿನಿಮಾ ಶಾಲೆಯಿಂದ ಮಾತಾಡ್ತಾ ಇರೋದು. ರಕ್ಷಿತಾ, ಪ್ರಶ್ನೆ ಕೇಳ್ತೀಯ ಮಗು? ನಂದೇನಪ್ಪ, ನನ್ನ ಡೌಟ್ ಏನಂದ್ರೆ, ನಿಬಂಧ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಎರಡು ನಿಬಂಧ ಕೊಟ್ಟಿದ್ದಾರೆ, ಅದನ್ನ ಬಿಟ್ಟು ಬೇರೆ ಕೊಡ್ತಾರ ಅಥವಾ ಅದನ್ನ ಮೀರೇ ಕೊಡ್ತಾರ ಅಂತ ಡೌಟ್ ಇದೆ. ನಿಬಂಧದ ಟಾಪಿಕ್ ಅಲ್ಲಿರೋದೇ ಬರುತ್ತಾ ಅಥವಾ ಬೇರೆಯಾ? ಸರ್, ನಿಬಂಧದಲ್ಲಿ ಮೂರು ಟಾಪಿಕ್ಸ್ ಬರುತ್ತೆ, ಆಪ್ಷನ್ ಇರುತ್ತೆ, ಚಾಯ್ಸ್ ಇರುತ್ತೆ. ಸೊ ಹಾಗಾಗಿ ನಿಬಂಧದಲ್ಲಿ ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಇನ್ನೊಂದು ಸೋಷಿಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬೇಕಾದ್ರೆ ಸೋಷಿಯಲ್ ಇನ್ ದ ಸೆನ್ಸ್ ಸೊಸೈಟಿ ಬಗ್ಗೆ, ಸಾಮಾಜಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಸಾಮಾನ್ಯವಾಗಿ ಇದುವರೆಗೂ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸ್ಕೊಳ್ತಾ ಬಂದಾಗ ಈ ನಮ್ಮಲ್ಲಿ ಅಭ್ಯಾಸಕ್ಕೆ ಅಂತ ಕೊಟ್ಟಿರೋ ನಿಬಂಧಗಳಲ್ಲಿ ಒಂದು ಟಾಪಿಕ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಗೆ ಅವರು ಈಗ ಏನು ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಮಾಡ್ಕೊಳ್ತಾರೆ. ನಿಬಂಧದಲ್ಲಿ ಟಾಪಿಕ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಅದರ ರೂಪುರೇಷೆಗಳನ್ನ ಒಂದ್ಸರಿ ತಿಳ್ಕೊಂಡ್ ಬಿಟ್ರೆ, ನೀವ್ ಏನೇ ಒಂದು ಸಬ್ಜೆಕ್ಟ್ ಕೊಡಿ, ಒಂದು ಆಬ್ಜೆಕ್ಟ್ ಕೊಡಿ, ಅದ್ರ ಬಗ್ಗೆ ಪ್ರಸ್ತಾವನೆ, ಮೂರು ವಾಕ್ಯ ನಿಮಗೆ ಬರೀಲಿಕ್ಕೆ ಬರಬೇಕು. ವಾಕ್ಯ ರಚನೆ, ಬರವಣಿಗೆ, ವಿಚಾರಗಳು ಖಂಡಿತ ಅದನ್ನ. ಇನ್ನು ಈ ಮ್ಯಾಕ್ಸಿಮಮ್ ಸ್ಕೋರಿಂಗ್ ಇರುವಂತಹ ಮಕ್ಕಳುಗಳು ನಿಬಂಧದಲ್ಲಿ ಭಾಷಾ ಒಂದು ಸ್ವಾಮಿತ್ವವನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡಬಹುದು ಅನ್ನೋದಾದ್ರೆ ಈ ಮುಹಾವರಗಳನ್ನ ಕಲ್ತಿರ್ತಾರೆ, ಲೋಕೋಕ್ತಿಗಳನ್ನ ಕಲ್ತಿರ್ತಾರೆ, ಅಂತದನ್ನ ಅಲ್ಲಿ ಹಾಕಬಹುದು. ಸೊ ಇಟ್ ವಿಲ್ ಎನ್ರಿಚ್ ದ ಕ್ವಾಂಟಿಟಿ ಆಫ್ ದ ಕ್ವಾಲಿಟಿ. ಯಾವ್ದೋ ಗಾದೆಯೋ ಅಥವಾ ನಾಣ್ಣುಡಿಯೋ ಯಾವುದೋ ಒಂದು ವಿಶೇಷ ಪದ ವಾಕ್ಯವನ್ನು ತಂದು
ಅಲ್ಲಿಂದ ಅಲ್ಲಿ ಭಾಷಾ ಪ್ರಯೋಗಕ್ಕೆ ಏನು ಮಾರ್ಕ್ಸ್ ಅಲಾಟ್ಮೆಂಟ್ ಇರುತ್ತೆ ಅದನ್ನು ಕೂಡ ಅವರು ಸುಲಭವಾಗಿ ಕೆಲವರಿಗೆ ಸಿಕ್ಕುತ್ತೆ ಅಲ್ಲಿ ಫುಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೊಳ್ಳೋದು ಕಷ್ಟ ಅನ್ನೋದು ಕೆಲವರಿಗೆ ಇರುತ್ತೆ. ಸೊ ಈ ತರ ಒಂದು ಸಣ್ಣ ಪುಟ್ಟ ಇದರಿಂದ ಅವರು ಕೊಟೇಶನ್ ಗಳನ್ನ ಹೈಲೈಟ್ ಮಾಡೋದ್ರಿಂದ ಇಂಪ್ರೆಸಿವ್ ಆಗಿರೋದ್ರಿಂದ ಒಳ್ಳೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೋಬಹುದು. ಇನ್ನೊಂದು ಕರೆ ಇದೆ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ. ಸರ್ ನನ್ನ ಹೆಸರು ರಾಹುಲ್ ಅಂತ. ರಾಹುಲ್ ಎಲ್ಲಿಂದ? ಸರ್ ಮೈಸೂರು ಮಹಿಳಾ ರೆಡ್ಡಿ ಮೊರಾರ್ಜಿ ದೇಸಾಯಿ ಸ್ಕೂಲ್. ಓಕೆ ರಾಹುಲ್, ಪ್ರಶ್ನೆ ಕೇಳ್ತೀರಿ? ಎಸ್ ಸರ್. ಹೇಳಿ ಸರ್. ಹೇಳಿ ಸರ್. ಕ್ವಶನ್ಸ್ ಮಲ್ಟಿಪಲ್ ಕ್ವಶನ್ಸ್ ಸರ್. ಏನೇ ಇರುತ್ತೋ ಇಲ್ಲಾಂದ್ರೆ ಅದಕ್ಕಿಂತ ಕಮ್ಮಿ ಇರೋದು ಜಾಸ್ತಿ ಆಗುತ್ತೋ. ಮಲ್ಟಿಪಲ್ ಚಾಯ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇವಲ ವ್ಯಾಕರಣದ ವಿಷಯದ ಮೇಲೆ ಆಧರಿಸಿರ್ತದೆ ಸರ್. ಇದು ಕೇವಲ ಕಳೆದ ಬಾರಿಯೂ 8 ಇತ್ತು, ಈ ಬಾರಿಯೂ 8 ಇರುತ್ತೆ ಸರ್. ಕೇವಲ ವ್ಯಾಕರಣ ವಿಷಯವನ್ನ ಆಧರಿಸಿರ್ತದೆ ಸರ್. ಈ 8 ಪ್ರಶ್ನೆಗಳು ಕಳೆದ ಬಾರಿ ಪ್ರಶ್ನೆ ಪತ್ರಿಕೆಯಂತೆ ಯಥಾವತ್ತಾಗಿ ಈ ಬಾರಿಯೂ 8 ಪ್ರಶ್ನೆಗಳು ವ್ಯಾಕರಣದ ವಿಷಯದಲ್ಲಿ ಇರುತ್ತೆ. ವ್ಯಾಕರಣದಲ್ಲಿ ಏನೇನು ಕವರ್ ಮಾಡ್ತೀವಿ? ವ್ಯಾಕರಣದಲ್ಲಿ ಲಿಂಗ, ವಚನ, ಸಂಧಿ, ಸಮಾಸ, ವಿರುದ್ಧಾರ್ಥಕ ಶಬ್ದ, ವಿರಾಮ ಚಿಹ್ನೆ, ಕೀ ಪ್ರಯೋಗ, ಇದು ಇರುತ್ತೆ. ಪ್ರೇರಣಾರ್ಥ ಕ್ರಿಯಾ. ಕೀ ಬಗ್ಗೆ ಬಹಳ ಜನ ಅಲ್ಲಲ್ಲಲ್ಲಿ ಮಾತಾಡ್ತಾರೆ. ಏನಿದು ಸಮಸ್ಯೆ ನನಗೂ ಅರ್ಥ ಆಗ್ಲಿಲ್ಲ. ದೇವಕಿ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ಇದು ನೀವು ಅದು ಕೀ ಮತ್ತೆ ಕೀ ಉಚ್ಚಾರಣೆಗೆ ಎಷ್ಟು ಸುಲಭ ಇದೆಯೋ ಅದ್ರ ಪ್ರಯೋಗನೂ ಅಷ್ಟೇ ಸುಲಭವಾಗಿದೆ ಸರ್. ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಇರೋ ಮಿಸ್ಕಾನ್ಸೆಪ್ಟ್ ನಾವು ಆಚೆ ಇಡಬೇಕಷ್ಟೇ. ಯಾಕೆಂದ್ರೆ ಇಲ್ಲಿ ಒಂದು ಹಸ್ವ ಕೀ ಇದೆ, ಇನ್ನೊಂದು ದೀರ್ಘ ಕೀ ಇದೆ. ನಮ್ಮಲ್ಲಿ ಬಳಕೆಯಲ್ಲಿ ಇನ್ನೊಂದು ಫನಿಯಸ್ಟ್ ಥಿಂಗ್ ಏನಂತಂದ್ರೆ ಅದನ್ನು ಕೂಡ ಚಿಕ್ಕ ಕೀ ದೊಡ್ಡ ಕೀ ಅಂತ ಬಳಸುವಂತ ಮಕ್ಕಳು ಮತ್ತು ದೀರ್ಘ ಕೀ. ನಾವು ಕಾರಕ ಪ್ರತ್ಯಯ ಕಲಿಬೇಕಾದ್ರೆ ಅಲ್ಲಿ ಸಂಬಂಧ ಕಾರಕ ಪ್ರತ್ಯಯಗಳಲ್ಲಿ ನಾವು ಈ ಕೀ ಮತ್ತು ಕೀ ಪ್ರಯೋಗವನ್ನ ಕೂಡ ಕಲ್ತಿರ್ತೀವಿ. ಉದಾಹರಣೆ ಕೊಟ್ಟು ಹೇಳುವುದು. ಖಂಡಿತ ಖಂಡಿತ ಖಂಡಿತ. ಇಲ್ಲಿ ರಾಮ್ ನೇ ಕಹಾ ಕಿ ಉಸ್ಕೆ ಪಿತಾಜಿ ಕಾ ನಾಮ್ ದಶರಥ್ ಹೇ ಅನ್ನೋ ಒಂದು ಉದಾಹರಣೆ ಕಿ. ಇಲ್ಲಿ ಹ್ರಸ್ವ ಕಿ ಏನಿದೆ ಇದು ಕಾರಣ ಕಾರಕವಾಗಿ ನಾವು ಬಳಸ್ತೀವಿ. ಅಂದ್ರೆ ಏನೆಂದರೆ ಕಂಜಂಕ್ಷನ್ ಟೈಪ್ ನಾವು ಬಳಸ್ತೀವಿ. ರಾಮ್ನೆ ಕಹಾಕಿ, ರಾಮನು ಹೇಳಿದನು ಏನೆಂದರೆ ಅವನ ತಂದೆಯ ಹೆಸರು ದಶರಥ. ಬಹಳ ಸುಲಭ. ಹೇಗೆಂದ್ರೆ ಸರ್, ಒಂದು ಕ್ರಿಯಾಪದ ಎಂಡ್ ಆಗ್ಬಿಟ್ಟಿರ್ತದೆ ಈ ರಸ್ವಕ್ಕಿ ಅಪೇಕ್ಷೆ ಪಟ್ಟಾಗ. ಆದ್ರೆ ಸಂಬಂಧ ಕಾರಕದಲ್ಲಿ ಎರಡು ಕಡೆಗೆ ನೌನ್ ಬರ್ತದೆ. ಈಗ ಉದಾಹರಣೆಗೆ ರಾಮ್ ಕಿ ಭೇಟಿ, ರಾಮ್ ಕಿ ಕಿತಾಬ್ ಅಂತ ಬರುತ್ತೆ. ಇಲ್ಲಿ ಏನಾಗುತ್ತೆ, ಸಮುಚ್ಚಯ ಬೋಧಕ ರಸ್ವ ಕಿ ಬಂದಾಗ ರಾಮ್ನೆ ಕಹಾ ಕಿ, ಎಲ್ಲಿ ವರ್ಬ್ ಎಂಡ್ ಆಗತ್ತೆ ಕ್ರಿಯಾಪದ ಬರುತ್ತೆ ಅಲ್ಲಿ ರಿಕ್ತ ಸ್ಥಾನ ಇದ್ರೆ ರಸ್ವ ಕಿ ಬರೀಬೇಕು. ಎಲ್ಲಿ ಮುಂದೆ ನೌನ್ ಇದ್ರೆ ಆಗ ಅಲ್ಲಿ ದೀರ್ಘ ಕಿ ಬರೆದ್ರೆ. ದೀರ್ಘ ಕಿಗೆ ಒಂದು ಉದಾಹರಣೆ ಕೊಟ್ರೆ ಸರಿ ಆಗುತ್ತೆ. ದೀರ್ಘ ಕಿಗೆ ರಾಮ್ ಕಿ ಭೇಟಿ, ರಾಮ್ ಕಿ ಕಿತಾಬ್, ರಾಮ್ ಕಿ ಪತ್ನಿ ಸೀತಾ ಹೇ ಅಂತ ಹೇಳಿ ಅನ್ನೋದು ಸ್ತ್ರೀಲಿಂಗ ಸಂಬಂಧ ಕಾರಕ ಪ್ರತ್ಯಯ. ಅದೇನು ಅಂದ್ರೆ ಮುಂದಿನ ಪದ ಸಂಬಂಧ ಕಾರಕವಾಗಿರೋದು ಅದು ಸ್ತ್ರೀಲಿಂಗ ಪದ ಆಗಿದ್ದಾಗ ಮಾತ್ರ ಅದು ಕೀ ದೀರ್ಘ ಕಿ ಬರುತ್ತೆ. ಅದರ ಅರ್ಥ ಸಂಬಂಧ ಕಾರಕ ಅಂತಲೇ ಎರಡು ಪದಗಳ ನಡುವೆ ಸಂಬಂಧವನ್ನ ಸೂಚಿಸೋದಕ್ಕೆ ಆ ದೀರ್ಘ ಕೀಯನ್ನ ಬಳಸ್ತೀವಿ. ರಸ್ವ ಕಿ ಅದು ಸಮುಚ್ಚಯ ಬೋಧಕ ಆಗಿರ್ತದೆ. ಅದ್ ಯಾವಾಗ್ಲೂ ಕ್ರಿಯಾಪದ ಆದ್ಮೇಲೆ ಬಳಕೆಗೆ ಬರ್ತದೆ ಸರ್. ಹೆಚ್ಚು ಐಡೆಂಟಿಫಿಕೇಶನ್ ಸುಲಭದ ಮಾರ್ಗ ಒಂದು ಕ್ರಿಯಾಪದ ಇದೆ ಅದರ ಪಕ್ಕದಲ್ಲಿ ಕೀ ಬಂದ್ರೆ ಅದು ಹಸ್ವ. ಇನ್ನೊಂದು ವಿಕಲ್ಪದ ಅರ್ಥದಲ್ಲೂ ಕೂಡ ನಾವು ಹ್ರಸ್ವ ಕೀಯನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಆ ಪಾನಿ ಪಿಯಂಗೆ ಕಿ ಕಾಫಿ, ಅದು ಚಾಯ್ಸ್ ವಿಕಲ್ಪ ಅಂತ ಹೇಳ್ತೀವಿ. ಅದು ನಮ್ಮ ಈ ಪರೀಕ್ಷೆಯಲ್ಲಿ ಆ ತರದ ಪ್ರಶ್ನೆಗಳು ಬರಲ್ಲ ಸರ್. ತಿಳ್ಕೊಳ್ಳಿಕ್ಕೆ ಪ್ರಯೋಗದಲ್ಲಿ ಇದೆ ಸರ್, ಆದ್ರೆ ಪರೀಕ್ಷಾ ದೃಷ್ಟಿಯಿಂದ ಆ ಪ್ರಯೋಗ ಇರಲ್ಲ ಸರ್ ಆ ತರ. ಸೊ ಹಾಗಾಗಿ ಗಾಬರಿ ಪಡಬೇಕಾದ ಎರಡೂ ಕೂಡ ನಿಮಗೆ ತೊಂದರೆ ಮಾರ್ಕ್ಸ್ ಕೊಡುತ್ತೆ ಈ ಗಮನವನ್ನು ಇಟ್ಟುಕೊಂಡ್ರೆ ಸಾಕು. ಇನ್ನೊಂದು ಕರೆ ಇದೆ. ಹಲೋ ಹಲೋ ನಮಸ್ಕಾರ. ನಮಸ್ತೆ ಸರ್, ನಾನ್ ಸಂಗೀತ. ನಿಮ್ ಹೆಸರು? ನನ್ನ ಹೆಸರು ಸಂಗೀತಾ. ಸಂಗೀತಾ ಯಾವ ಶಾಲೆ? ಸರ್ಕಾರಿ ಪ್ರೌಢಶಾಲೆ ಕೃಷ್ಣಾಪುರ, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಸಂಗೀತಾ ಪ್ರಶ್ನೆ ಕೇಳ್ತೀಯ ಮಗು? ಎಸ್ ಸರ್. ಓಕೆ ಸರ್, ಮೂರ್ ನಂಬರ್ ಹಿಂದಿಯಲ್ಲಿ ಮೂರ್ ನಂಬರ್ ಕ್ವಶನ್,
ಒಂಬತ್ತವೆ, ಅದರಲ್ಲಿ ಕನ್ನಡ ಅನುವಾದದ್ದು ಒಂದ್ ಬರುತ್ತೆ, ಅದು ಯಾವ ಪಾಠದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಸರ್. ಅದಕ್ಕೆ ನೀವು ಏನ್ ಬರೀಬಹುದು ಆದ್ರೆ ನಿರ್ದಿಷ್ಟವಾಗಿ ಇಂಥ ಪಾಠದಲ್ಲೇ ಬರುತ್ತೆ ಅಂತ ಹೇಳಕ್ ಬರಲ್ಲ, ಪಾಠದಿಂದನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಂದು ಪಾಠವನ್ನು ಚೆನ್ನಾಗಿ ಓದಿದ್ರೆ ನೀವು ಟ್ರಾನ್ಸ್ಲೇಷನ್ ಒಂದ್ ಪ್ರಶ್ನೆ ಬರುತ್ತೆ, ಪಾಠ ಯಾವುದು ಯಾವುದು ಅಂತ ಹೇಳಕ್ ಬರಲ್ಲ. ಹೇಳ್ಬೋದು ಹನ್ನೊಂದು ಪಾಠ ಇದೆ, ಆಮೇಲೆ ಅಲ್ವಾ ನೋಡಿ ಅಲ್ಲಿಗೆ ಇನ್ ಎಂಟೇ ಪ್ರಶ್ನೆ ಉಳಿದಿದೆ. ಒಂದು ಗ್ಯಾರಂಟಿ ಆಗಿದೆ 100% ಅವರಿಗೆ ಒಂದು ತರ್ಜುಮೆಗೆ ಕೊಟ್ಟಿದ್ದೆ. ಹೌದು, ಇನ್ನೊಂದ್ ಕರೆ ಇದೆ. ಹಲೋ, ನಮಸ್ಕಾರ. ತಮ್ಮ ಹೆಸರು ಹೇಳಿ. ಶಾಂತಿ ಅಂತ ಸರ್. ಶಾಂತಿ ಅವ್ರ ಎಲ್ಲಿಂದ? ಶ್ರೀಕಂಠಪುರ ಸರ್. ಓಕೆ, ಪ್ರಶ್ನೆ ಕೇಳ್ತೀರಿ? ಓಕೆ ಸರ್. ಬ್ಲೂ ಪ್ರಿಂಟ್ ಬರಲ್ವ ಸರ್? ಸರಿ, ಬ್ಲೂ ಪ್ರಿಂಟ್ ಹೋದ್ ಸರಿ ಕೊಟ್ಟಿದಾರಲ್ಲ, ಬ್ಲೂ ಪ್ರಿಂಟ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅವರು ನಮ್ಮ ಮೇಸ್ಟ್ ಏನ್ ಕ್ವಶನ್ ಪೇಪರ್ ಬರೀತಾರಲ್ವಾ ಅವ್ರದ್ದು, ಅದು ಬೇಡ. ಅದು ಮಕ್ಳಿಗೆ ಏನೀಗ ಕೈಲಿ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಫಸ್ಟ್ ಟರ್ಮ್ ಅಲ್ಲಿ ಮಾಡಿಸಿದ್ದಾರೆ, ಇನ್ನೇನು ಈಗ ಸ್ಟಾರ್ಟ್ ಆಗ್ತಾ ಇದೆ ಅವರಿಗೆ. ಮುಂದಿನ ವಾರಗಳಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ ಏನಿದೆ ಅಲ್ಲಿ ಅವರು ಅದನ್ನ ನೋಡ್ಕೋತಾರೆ. ಪೂರ್ವ ಮಾರ್ಕ್ಸ್ ಕೊಡೋದೆಲ್ಲ ಮೇಷ್ಟ್ರದ್ದು. ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಮಕ್ಕಳು ಅಭ್ಯಾಸ ಮಾಡದ್ದೇ ಆದ್ರೆ ಏನೇನ್ ಬರುತ್ತೆ, ಹೇಗ್ ಬರುತ್ತೆ ಅಂತ ಅನುಭವ ಬಂದ್ಬಿಡುತ್ತೆ ಸರ್. ಅದು ವೈಟೇಜ್ ಎಲ್ಲ ತಾನಾಗಿತ್ತಾನೆ ಹೆಚ್ಚು ಕಮ್ಮಿ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಅವರು ವೈಟೇಜ್ ಬ್ಲೂ ಪ್ರಿಂಟ್ ಯಾಕೆ ತಲೆ ಅವಶ್ಯಕತೆ ಇಲ್ಲ, ಎಷ್ಟು ಪ್ರಶ್ನೆ ಇದೆ ಅಷ್ಟೇ. ನಾನ್ ಎಷ್ಟು ಬರೀಬೇಕು ಅದನ್ನ ಕೇಳಿ, ನೀವ್ ಹೆಂಗ್ ಮಾರ್ಕ್ಸ್ ಕೊಡ್ತೀರಾ ಅದನ್ನ ಕೇಳಿ. ಅವಾಗ ಏನಾಗುತ್ತೆ ಅಂದ್ರೆ ಒಂಬತ್ತು ಕೊಡ್ತಾರೆ, ಅದ್ರಲ್ಲಿ ಒಂದ್ ಟ್ರಾನ್ಸ್ಲೇಷನ್ ಇನ್ನು ಉಳಿದಿದ್ದೆಲ್ಲ ಬರುತ್ತೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಅವು ಇದ ಇಷ್ಟು ಸುಲಭ ನಾನು ಬರೀತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್. ಓಕೆ, ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ಸರ್ ಚೈತ್ರ ಅಂತೇಳಿ, ಭಾರತ ಸೇವಾದಳ ಶಾಲೆಯಿಂದ ಮಾತಾಡೋದು. ಓಕೆ ಚೈತ್ರ ಅವರು, ಹೇಳಿ. ಪ್ರಶ್ನೆ ಕೇಳ್ಬೋದ ಸರ್? ಪ್ಲೀಸ್ ಪ್ಲೀಸ್. ಹಲೋ, ಕೇಳಿ ಕೇಳಿ ಸರ್. ಫಸ್ಟ್ ನಾಲ್ಕೊಂದು ಪ್ರಶ್ನೆ, ಬಸಂಕಿ ಸತ್ಯಾಗಿ ಮತ್ತೆ ಕರ್ನಾಟಕ ಸಂಪದಲ್ಲಿ ಬರ್ತಿತ್ತು. ಹೌದು ಸರ್. ಈಗ ಪ್ಯಾಟರ್ನ್ ಚೇಂಜ್ ಆಗಿರೋದ್ರಿಂದ ಬೇರೆದಲ್ಲೂ ಬರ್ಬೋದಾ ಸರ್, ಇಲ್ಲಾಂದ್ರೆ ಇದರಲ್ಲೇ ಬರ್ಬೋದಾ? ಸರ್ ನನ್ನ ಹೆಸರು ಚಂದನ ಅಂತ, ಭಾರತ ಸೇವಾದಳ ಪ್ರೌಢಶಾಲೆ ಮೈಸೂರಿಂದ. ಚಂದನ, ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ಮೊದಲು ಸರ್ ಎರಡು ಪಾಠನ ನಿರ್ದಿಷ್ಟ ಮಾಡ್ಕೊಂಡಿದ್ರು, ಬಸಂತ್ ಕಿ ಸಚ್ಚಾಯಿ ಕರ್ನಾಟಕ ಸಂಪದದಲ್ಲಿ ಬರುತ್ತೆ ಅಂತ. ಈಗ ಆ ರೀತಿ ಇಲ್ಲ ಸರ್. ಯಾವ ಪಾಠದಲ್ಲಾದ್ರೂ ಕೇಳುವಂತಹ ವ್ಯವಸ್ಥೆ ಇದೆ ಸರ್. ಗಿಲ್ಲು ಪಾಠದಲ್ಲೇ ಕೇಳಬಹುದು, ಮೇರಾ ಬಚ್ಪನ್ ಅಲ್ಲಿ ಕೇಳಬಹುದು, ಕಲಾಮೋರ್ಗಿರುತ್ತೆ, ಅಥವಾ ದುನಿಯಾ ಮೇ ಪೆಹಲಾ ಮಕ್ಕನ್ ಅಲ್ಲಿ ಕೇಳಬಹುದು, ಮತ್ತೆ ಮೈಲಾಕಿ ಸಾಹಸಗಾತ ಅಂತಿದೆ ಕೇಳಬಹುದು, ಬಾಲಶಕ್ತಿಯಲ್ಲಿ ವಿಶೇಷವಾಗಿ ಸ್ವಚ್ಛತಾ ಅಭಿಯಾನ ಬಗ್ಗೆ, ಪರ್ಯಾವರಣ ಸ್ವಚ್ಛತಾ ಬಗ್ಗೆ ಇದೆ, ಅದ್ರ ಬಗ್ಗೆ ಆದರ್ಶ ಗಾಂವ್ ಕೈಸೆ ಬನಾಯ ಜಾ ಸಕ್ತಾ ಹೇ ಅಂತ ಕೇಳಬಹುದು. ಈ ರೀತಿ ಹಲವಾರಿದೆ. ಉದಾಹರಣೆಗೆ ಗಿಲ್ಲು ಪಾಠದಲ್ಲಿ ಗಿಲ್ಲುಕೆ ಕಾರ್ಯಕಲಾಪಕ್ಕೆ ಬಾರೆ ಮೇಲೆ ಲಿಖಿ ಅಂತ ಕೇಳಬಹುದು, ಅಥವಾ ಗಿಲ್ಲುಕಿ ಇನ್ಶಾನಿಯತ್ಗೆ ಬಾರೆ ಮೇಲೆ ಲಿಖಿ ಅಂತ ಕೇಳಬಹುದು. ಈ ರೀತಿ ಯಾವ ಪಾಠದಲ್ಲಿ ಕೇಳುವಂತ ಸಂದರ್ಭ? ನೀವು ಬರೀ ಪಾಠ ಪದ್ಯ ಹೇಳಿದ್ರಿ, ನಾಂಡಿಟೇನು ಇದೆ? ನಾಂಡಿಟೇನು ಬಗ್ಗೆ ಏನ್ ಪ್ರಶ್ನೆ? ಅದರಲ್ಲಿ ಸರ್ ಮೂರು ಪಾಠಗಳಿದೆ. ಅದರಲ್ಲಿ ಶನಿ ಸಬ್ಸೆ ಸುಂದರ ಗ್ರಹ ಅಂತ ಒಂದಿದೆ, ಸೈನ್ಸ್ ಅನ್ಮೋಲ್ ಸತ್ಯಕ್ಕೆ ಮಹಿಮಾ ಅಂತ ಒಂದಿದೆ, ನಾಗರಿಕೋಂಕೆ ಕರ್ತವ್ಯ ಅಂತ ಒಂದಿದೆ. ಶನಿ ಸಬ್ಸೆ ಸುಂದರ ಗ್ರಹ ಅನ್ನೋ ಪಾಠದಲ್ಲಿ ಕಡ್ಡಾಯವಾಗಿ ಎರಡು ಅಂಕ ಬಂದೇ ಬರುತ್ತೆ ಸರ್. ಅದರಲ್ಲಿ ಒಂದೇ ಪಾಠದಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ, ಒಂದು ಪ್ರಶ್ನೆಗೆ ಬರೆಯುವಂತ ಅವಕಾಶ ಇರ್ತದೆ. ಎರಡಂಕ ಗ್ಯಾರಂಟಿ ಸರ್ ಆ ಪಾಠದಲ್ಲಿ. ಮತ್ತೆ ಇನ್ನೆರಡು ಪಾಠ ಇದೆ, ಸತ್ಯಕ್ಕೆ ಮಹಿಮಾ, ಮತ್ತೊಂದು ನಾಗರಿಕೋಂಕೆ ಕರ್ತವ್ಯ ಅಂತ. ಆ ಪಾಠಗಳಲ್ಲಿ ಎರಡು ಪಾಠದಲ್ಲಿ ಒಂದು ಪಾಠವನ್ನ ಚೆನ್ನಾಗಿ ಓದ್ಕೊಂಡ್ರೆ ಅದರಲ್ಲೂ ಸಹ ಒಂದು ಪ್ರಶ್ನೆ ಬರುತ್ತೆ, ಎರಡು ಅಂಕ ಗ್ಯಾರಂಟಿ ಬರುತ್ತೆ ಸರ್. ಈ ರೀತಿ ನಾಂಡಿ ಡೇಟ್ ಅಲ್ಲಿ ಕೇಳಂತ ಎಂಜಾಯ್ ಮಾಡ್ಲಿಕ್ಕೆ ಓದ್ಕೊಂಡ್ರೆ ಒಂದು ಕರ್ತವ್ಯಗಳ ಬಗ್ಗೆ ಇದೆ, ಒಂದು ಸೈನ್ಸ್ ಇದೆ, ಒಂದು ಮೌಲ್ಯದ ಬಗ್ಗೆ. ಅಡ್ವಾಂಟೇಜಸ್ ಪಾರ್ಟ್ ಅಂದ್ರೆ ನಾಂಡಿ ಡೇಟ್ ಅಲ್ಲಿ ಎರಡೂ ಪ್ರಶ್ನೆಗಳಿಗೂ ಆಪ್ಷನ್ ಇದೆ. ಹಾಗಾಗಿ ಯಾವ್ದು ಒಂದ್ ಪಾಠದಲ್ಲಿ ಎರಡು ಸಿಗುತ್ತೆ, ಇನ್ನೆರಡು ಪಾಠದಲ್ಲಿ ಒಂದೊಂದ್ರಿಂದ ಯಾವ್ದು ಒಂದು ಓದ್ಕೊಂಡ್ರು ಬರೀ ಗ್ಯಾರಂಟಿ, ಎರಡು ಓದ್ಕೊಂಡ್ರೆ ಅವ್ರಿಗೆ ಯಾವ್ದು ಸುಲಭ ಅನ್ಸುತ್ತೋ. ಓಕೆ, ಇನ್ನೊಂದ್ ಕರೆ ಇದೆ. ಹಲೋ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ಬಾಗಲಕೋಟ್ ಡಿಸ್ಟ್ರಿಕ್ಟ್ ಕುಂದಗೋಳ ತಾಲೂಕ್ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ. ನಾನು ನಿನ್ ಹೆಸರು ಹೇಳಿ ಪುಟ್ಟ.
ರೋಹಿಣಿ ಅಂತೇಳಿ. ರೋಹಿಣಿ ಪ್ರಶ್ನೆ ಕೇಳ್ತೀಯಮ್ಮ? ಹಾ ಸರ್. ನೀವು ಹೇಳ್ರಿ ಸರ್. ನಾನು ಸಿಟಿ ಬೆಂಗಳೂರು ಅಥವಾ ಮೈಸೂರು ಅಂತ ಸಿಟಿ ಲೆವೆಲ್ ಗರ್ಲ್ಸ್ ಮಕ್ಕಳಿಗೆ ಗಮನದಲ್ಲಿ ಇಟ್ಕೊಂಡು ನೀವು ಕ್ವಶನ್ ಪೇಪರ್ ತೆಗಿತೀರಿ, ಆದ್ರೆ ನೀವು ಗ್ರಾಮೀಣ ಮಕ್ಕಳಿಗೆ ಯಾಕೆ ಗಮನದಲ್ಲಿ ಇಟ್ಕೊಂಡು ಕ್ವಶನ್ ಪೇಪರ್ ತೆಗೆಯಲ್ಲ? ನಾವು ಆರನೇ ಕ್ಲಾಸ್ನಿಂದ ಹಿಂದಿ ಕಲಿತೀವಿ. ಹೌದು ಪುಟ್ಟ, ಎಲ್ಲಾ ಕಡೆನೂ ಹಂಗೆ ಕಲಿತಾರೆ. ಇದು ರಾಜ್ಯ ಮಟ್ಟದ ಪರೀಕ್ಷೆ ಆದ್ರಿಂದ ನಾವು ಏನು ಉತ್ತರ ಕರ್ನಾಟಕದ ಮಕ್ಕಳನ್ನು ಗಮನದಲ್ಲಿ ಇಟ್ಕೊಂಡೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯೋದು. ಅದಕ್ಕಾಗಿ ಒಂದು ಕಮಿಟಿ ಇರ್ತದೆ, ಅದರಲ್ಲಿ ನೀವು ಉತ್ತರ ಕರ್ನಾಟಕದ ಎಕ್ಸ್ಪರ್ಟ್ಸು ಬಂದಿರ್ತಾರೆ. ಡಾಕ್ಟರ್ ವಿಜಯರ್ ಅದು ಬಂದಿರ್ತಾರೆ. ಒಂದೇ ಅಂತ ಕಂಡಿರ್ತೀವಿ, ಆದ್ರೆ ಇಲ್ಲಿ ಎಲ್ಲಾ ಮಕ್ಕಳಿಗೂ ಎಲ್ಲಾ ತರದ ಪ್ರಶ್ನೆಗಳಿರ್ತದೆ. ಆವರೇಜ್ ಮಗುಗೂ ಬರೆಯುವಂತ ಚೆನ್ನಾಗಿ ಬರೆಯ ಅವಕಾಶ ಇದೆ, ಅಂತೆ ಯಬೋ ಅವರೇಜ್ ಮಕ್ಕಳು ಬರೆಯುವಂತ ಚೆನ್ನಾಗಿ ಬರೆಯುವಂತ ಅವಕಾಶ ಇದೆ, ಬಿಲೋ ಅವರೇಜ್ ಮಕ್ಕಳಿಗೂ ಚೆನ್ನಾಗಿ ಬರೆಯುವಂತ ಅವಕಾಶ ಇದೆ. ಇಲ್ಲಿ ಏನಪ್ಪಾ ಅಂದ್ರೆ, ಯಾವ ಮಗು ಸ್ವಲ್ಪ ಓದಿ ಬರೆದು ಅಭ್ಯಾಸ ಮಾಡ್ಕೊಳ್ತಾನೆ ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಸ್ವಲ್ಪ ಪುಸ್ತಕ ಓದುವಂತ ಅಭ್ಯಾಸನ ಹೆಚ್ಚು ಮಾಡ್ಕೋಬೇಕು ಸರ್, ಯಾವ ಮಗುಗೂ ಕಷ್ಟ ಆಗಲ್ಲ ಸರ್. ಅದು ಸಿಟಿ ಮಗು ಬೇರೆ ಅಂತ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಲ್ಲ, ಹಳ್ಳಿ ಮಗು ಅಂತೇನು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಲ್ಲ. ಮಕ್ಕಳ ಮಾನಸಿಕ ಮಟ್ಟವನ್ನ ನೋಡ್ತಾರೆ. ಮೂರು ತರದ ಮಕ್ಕಳಿರ್ತಾರೆ, ಮೂರು ತರದ ಮಕ್ಕಳಿಗೂ ಅನುಕೂಲ ಆಗಲಿ ಅಂತ ಪರೀಕ್ಷೆ ಪ್ರಶ್ನೆ ಪತ್ರಿಕೆನ ತೆಗಿತಾರೆ ಹೊರತು ಅಲ್ಲಿ ಸಿಟಿ ಮಕ್ಕಳು ಗ್ರಾಮೀಣ ಮಕ್ಕಳು ಆತಂಕ ಏನಾಗಿದೆ ಅಂದ್ರೆ, ಕಡೆ ಹಿಂದಿ ಶಿಕ್ಷಕರು ಲಭ್ಯ ಇಲ್ಲ. ನಾವು ಕಲ್ತದ್ದೇ 8ನೇ ಕ್ಲಾಸ್ ಐತಿ, 10ನೇ ಕ್ಲಾಸ್ ಬರೋ ಅಷ್ಟೊತ್ತಿಗೆ ಏನೋ ಒಂದೆರಡು ಲೈನ್ ಓದ್ಕೊಳ್ಳೋ ಅಷ್ಟು ಮಟ್ಟಕ್ಕೆ ನಾವು ಹಿಂದಿ ಕಲ್ತಿದೀವಿ. ನೀವು 9 ಪ್ರಶ್ನೆ ಇಷ್ಟು ಉದ್ದದ ಆನ್ಸರ್ ಕೇಳಿದ್ರೆ ನಾನು ಹೆಂಗ್ರಿ ಬರೆಯೋದು ಅನ್ನುವ ಒಂದು ಅಲ್ಲಿ ಅಷ್ಟುದ್ದ ಉದ್ದವಾದಂತ ಉತ್ತರ ಏನಿಲ್ಲ ಸರ್. ಅವ್ರು ಕೇಳೋದು 3-4 ವಾಕ್ಯ ಕೇಳೋದು ಸರ್. ಒಂದು ವಾಕ್ಯ ಬರೆಯೋಕೆ ಒಂದೊಂದು ವಾಕ್ಯನೇ 3 ವಾಕ್ಯ ಮಾಡ್ಬೋದು ಸರ್. ಸರ್ ನಮ್ಮಲ್ಲಿ ನಮ್ಮ ಅಂಕದ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಗಳನ್ನ ಕಲಿಯೋದಕ್ಕೆ ಅದೇ ಟೆಕ್ನಿಕ್ ನಾವು ಪ್ರೈಮರಿ ಮಕ್ಕಳು ಆಮೇಲೆ 3ರಲ್ಲಿ ಚೆನ್ನಾಗಿ ಬರ್ದ್ರೆ. ಆಮೇಲೆ ಇನ್ನೊಂದೇನು ಅಂದ್ರೆ ಸರ್, ನಮ್ಮ ಇಡೀ ಟೆಕ್ಸ್ಟ್ ಬುಕ್ ಅಲ್ಲಿ ಬರೆದಿರುವಂತ ಅಭ್ಯಾಸದ ಪ್ರಶ್ನೆಗಳು ಎಲ್ಲಾ ತರದ ಪ್ರಶ್ನೆಗಳನ್ನು ಅಭ್ಯಾಸದಲ್ಲೇ ತಂದಿದ್ದೀವಿ ಸರ್, ಬರೆದಿದೆ ಅವೆಲ್ಲ ಒಟ್ಟು. ನಾನು ನೋಡದಂಗೆ 244 ಪ್ರಶ್ನೆ ಇದೆ ಸರ್ ಎಲ್ಲಾ ತರದ. ಏನಿಲ್ಲ ಸರ್, ಎಲ್ಲಾ ತರದ ಪ್ರಶ್ನೆಗಳು ಅಷ್ಟೇ ಇರೋದು. ಇಲ್ಲಿ 2 ಅಂಕದ ಪ್ರಶ್ನೆಗಳು ನೋಡಿದ್ರೆ ಕೇವಲ 71 ಇದೆ, ಅದರಲ್ಲೂ 52 ಪ್ರಶ್ನೆ, 11 ಪಾಠಕ್ಕೆ ಬರೀ 52 ಪ್ರಶ್ನೆ. ಪದ್ಯದಲ್ಲಿ ಕೇವಲ 19 ಪ್ರಶ್ನೆ ಇದೆ, 2-3 ವಾಕ್ಯದಲ್ಲಿ ಉತ್ತರ ಬರೀತಾರೆ. ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಮಕ್ಕಳು ಅದು ಇಡೀ ಪಾಠವನ್ನು 1-2 ಬಾರಿ ಓದ್ಕೊಂಡು ಆ ಪ್ರಶ್ನೆಗಳು. ಕ್ವಶನ್ ಪೇಪರ್ ಅಲ್ಲಿ ಎಷ್ಟು ಪ್ರಶ್ನೆ ಕೇಳ್ತೀರಾ? ಕ್ವಶನ್ ಪೇಪರ್ ಅಲ್ಲಿ ಒಟ್ಟು 38 ಪ್ರಶ್ನೆ ಇದೆ. ಮೊದಲು ಇರುತ್ತೆ ಸರ್, ಅವರು ನಂಬರ್ ಹಾಕಿದ್ರೆ ಸಾಕು, ಬರೆಯೋದು ಬೇಡ ಇಲ್ಲ, ನಂಬರ್ ಕರೆಕ್ಟ್ ಆಗಿ ಹಾಕ್ಬೇಕು ಸರ್. 1-38 ಇರುತ್ತೆ ಸರ್ ಚಾಯ್ಸ್ ಅಲ್ಲೂ ಅಷ್ಟೇ. 38ರಲ್ಲಿ ಎ ಬಿ ಇದ್ರೆ ಇಲ್ಲ, ಇದು ಮೊದಲನೇ ಪ್ರಶ್ನೆ ಅಥವಾ 2ನೇ ಪ್ರಶ್ನೆ ಅಂದ್ರೆ 1ರಲ್ಲೇ ಅಥವಾ ಅಂತ ಕೊಟ್ಟು, ಈಗ ಶನಿ ಕಿಸ್ಕಾ ಪುತ್ರ ಹೇ ಅಥವಾ ಶನಿ ಕಾ ಉಪಗ್ರಹ ಕೌನ್ ಸಾ ಹೇ, ಹಂಗೆ ಒಂದೇ ಪ್ರಶ್ನೆ ಅಡಿಯಲ್ಲಿ, ಪ್ರಶ್ನೆ ಸಂಖ್ಯೆ ಅಡಿಯಲ್ಲಿ ಇದು ಅಥವಾ ಇದು ಅಂತ ಕನ್ಫ್ಯೂಷನ್ ಇಲ್ವೇ? ನೀವು 28 ಅಂತ ಹಾಕ್ಬಿಟ್ಟು ಅದನ್ನ ಬರೆದ್ರು ಸರಿ, ಇದನ್ನ ಬರೆದ್ರು ಸರಿ, ಇದನ್ನ ಬರೆದ್ರು ಸರಿ, ಬಟ್ ಉತ್ತರ ಬರೀಬಹುದು. ಇನ್ನೊಂದು ಸರಿ ತಗೊಳ್ಳಂತ. ಹಲೋ, ನಮಸ್ಕಾರ. ಹಾ ನಮಸ್ತೆ, ನಿಮ್ ಹೆಸರು ಹೇಳಿ. ನಮಸ್ತೆ, ನಾನು ಸಪ್ತಸರ ಸ್ಕೂಲಿಂದ ಮಾತಾಡ್ತಿರೋದು. ನಿಮ್ ಹೆಸರು ಹೇಳಿಲ್ಲ. ಶಿಲ್ಪಾ ಅಂತ ಸರ್. ಶಿಲ್ಪಾ ಪ್ರಶ್ನೆ ಕೇಳ್ತೀರಿ? ಸರ್ ಒಂದು ಸ್ಟೂಡೆಂಟ್ ಕೊಡ್ತೀನಿ ಸರ್. ಕೊಡಿ. ಹಲೋ, ಹಾ ಮಗು ನಿನ್ ಹೆಸರು ಏನಮ್ಮ? ಓಕೆ, ಪ್ರಶ್ನೆ ಏನು ಮಗು? ಅನು ಪ್ರಶ್ನೆ, ಭಾವಾರ್ಥ ಆಪ್ಷನ್ ಇರುತ್ತೋ ಇಲ್ಲೋ? ಭಾವಾರ್ಥಕ್ಕೆ ಆಪ್ಷನ್ ಇರುತ್ತೆಯೇ? ಇಲ್ಲ. ಭಾವಾರ್ಥ 3 ಅಂಕದ ಪ್ರಶ್ನೆ ಸರ್. ಒಂದು ಸ್ಟಾಂಜನ ಕೊಡ್ತಾರೆ, ಒಂದು ಚೆಂದನ್ನ ಕೊಡ್ತಾರೆ. ಅದು ಎಲ್ಲಾ ಬಾರಿ ಹೆಚ್ಚು ಬಾರಿ ತುಳಸಿ ದೋಯನಲ್ಲೇ ಕೊಡ್ತಾ ಬಂದಿದ್ದಾರೆ. ಈ ಬಾರಿ ಅದರಲ್ಲೇ ಕೊಡಬಹುದು ಅಥವಾ ಬಹುದು ಕೊಡಬಹುದು ಅಥವಾ ಬೇರೆ ಪದ್ಯನೂ ಆಯ್ಕೆ ಮಾಡ್ಕೋಬಹುದು. ಆದ್ರೆ ಆಪ್ಷನ್ ಇರಲ್ಲ ಸರ್ ಇದಕ್ಕೆ, ಇದಕ್ಕೆ ಒಂದೇ ಇರುತ್ತೆ.
ಯಾವ ಪದ್ಯದಲ್ಲಿ ಬೇಕಾದ್ರೂ ಕೇಳುವಂತ ಸಂಭವ ಇರಬಹುದು. ಹೆಚ್ಚು ಬಾರಿ ಇಲ್ಲಿವರೆಗೆ ತುಳಸಿ ದೋಯನ ಮೇಲೆನೆ ಭಾವಾರ್ಥಗಳನ್ನ ಕೇಳ್ಕೋಬಹುದು. ಬಹಳ ಸರಳವಾಗಿ ನೀವು ಅರ್ಥ ಮಾಡ್ಕೋತೀರಿ. ನಿಮ್ಮ ಅರ್ಥ ಮಾಡ್ಕೊಂಡಿರುವ ಕೆಪಾಸಿಟಿ ಏನಿದೆ ಇಲ್ಲಿ ಬರೀತೀರಿ. ಗಾಬರಿ ಆಗ್ಬೇಕಾದೇನಿಲ್ಲ ಸರ್. ಉಳಿಯೋದು ಇನ್ನು ಐದು ಪದ್ಯ, ಐದು ಪದ್ಯದಲ್ಲೇ ಒಂದು ಭಾವಾರ್ಥ. ದೋಹೆದಲ್ಲಿ ಆರಿದೆ. ಹೌದು, ಐದು ಒಂದು ಮೆಮೊರೈಸೇಷನ್. ಮೆಮೊರೈಸೇಷನ್ ಕೊಟ್ಟಾಯ್ತು ಭಾವಾರ್ಥಕ್ಕೆ ಬರೋ ಮಾಡಂಗಿಲ್ಲ. ಉಳಿದಿದ್ ಪ್ರಶ್ನೆ ಬಂದ್ರು ಅದೇ. ಹಲೋ ಸರ್, ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ಸರ್ ಸುಚಿತ್ರ ಅಂತ. ಸುಚಿತ್ರ, ಯಾವ ಶಾಲೆ ಮಗು? ಸರ್ ಬನಿಮಂಟಪ ಬಡಾವಣೆ, ಕೆಆರ್ ನಗರ. ಓಕೆ, ಪ್ರಶ್ನೆ ಕೇಳ್ತೀಯ ಮಗು? ಎಸ್ ಸರ್. ಸರ್ ಮತ್ತೆ ನಾವು ಈಗ ಭಾವಾರ್ಥ ಕಲ್ತಿದೀವಿ ಸರ್, ನಾವು ಯಾವ ಪದ್ಯದಿಂದ ಕಲಿಬೇಕು ಅನ್ನೋ ಸಂಭಾವನೆ ಇದೆ? ಸಂಭವನೀಯತೆ ಬಗ್ಗೆ ಮಾತಾಡ್ಬೇಕೀಗ. ಸಂಭವನೀಯ ಅನ್ನೋದು ಬಹಳ ಸ್ವಲ್ಪ ಕಷ್ಟ. ಇಲ್ಲಿ ನಾವು ನೋಡಿದಾಗೆ ತುಳಸಿ ದೋಯನಲ್ಲಿ ಎಲ್ಲಾ ಪದ್ಯಗಳು ನೀತಿಯುಕ್ತವಾದಂತಹ ದೋಯೆಗಳು ಸರ್, ಎಲ್ಲವೂ ಕಲಿಬೇಕಾದ್ದೇ ಮತ್ತೊಂದು ಅಳವಡಿಸಿಕೊಳ್ಳಬೇಕಾದಂತಹ ವಿಷಯ. ಕಲಿಕೆ ದೃಷ್ಟಿಯಿಂದ ಬಹಳ ಸರಳ ಸರ್ ಅದು. ಅಲ್ಲೇನಾಗಿದೆ, ಸಾಮಾನ್ಯವಾಗಿ ಮೂರನೇ ಪದ್ಯವನ್ನ ಹೆಚ್ಚು ಬಾರಿ ಭಾವಾರ್ಥಕ್ಕೆ ಕೇಳಿದ್ದಾರೆ. ದಯಾಧರ್ಮಕ ಮೂಲ ಹೇ ಪಾಪ ಮೂಲ ಅಭಿಮಾನ್, ತುಳಸಿ ದಯಾನಾ ಚಾಂಡಿಯೇ ಜಬಲಗ ಘಟಮೆ ಪ್ರಾಣ್. ಈ ಪದ್ಯವನ್ನ ಕೆಲವು ಬಾರಿ ಹೆಚ್ಚು ಇದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಭಾವಾರ್ಥ ಬರೆಯೋದಿಕ್ಕೆ. ಮತ್ತೆ ಇನ್ನೊಂದು ಪದ್ಯ ಇದೆ, ತುಳಸಿ ಸಾತಿ ವಿಪತ್ತಿಕೆ ವಿದ್ಯಾ ವಿನಯ ವಿವೇಕ್ ಸಾಹಸ ಸುಕೃತಿ ಸುಸತ್ಯರಥ ರಾಮ ಭರೋಸೋ ಏಕಂತ. ಈ ಪದ್ಯಗಳನ್ನ ಕೇಳೋದು. ಈ ಐದು ಯಾರು ದ್ವಯಗಳನ್ನ ಓದ್ಕೊಳ್ತಾರೆ, ಈ ಐದು ದ್ವಯಗಳನ್ನ ಓದ್ಕೊಳ್ತಾರೆ. ಭಾವಾರ್ಥ ಕೇಳಿದ್ರು ಬರೀಬಹುದು, ಪ್ರಶ್ನೆ ಕೇಳಿದ್ರು ಬರೀಬಹುದು, ಅದೇ ಉತ್ತರ ಆಗಿರ್ತದೆ. ಗ್ಯಾರಂಟಿ ಮೂರಂಕ ಬರ್ತಾರೆ ಇದೆ. ಯಾವ ತರ ಮೂರ್ ತರ ಚಾನ್ಸಸ್ ಇದೆ ಸರ್, ಪ್ರಶ್ನೆ ಕೇಳಿದ್ರು ಉತ್ತರ ಬರೀ ಚಾನ್ಸಸ್, ಮೂರು ಚಾನ್ಸಸ್ ಇದೆ ಸರ್. ಹಲೋ, ನಮಸ್ಕಾರ. ಸ್ಕೂಲ್ ದೂರದಿಂದ ಮಾತಾಡ್ತಿರೋದು. ಪ್ರಶ್ನೆ ಕೇಳ್ತೀರಿ? ಸರ್, ಈಗ ಮೂರು ಅಂಕದ್ದು ಒಂಬತ್ತು ಪ್ರಶ್ನೆಗಳವ, ಅದನ್ನ ನಾವು ಪಾಯಿಂಟ್ ವೈಸ್ ಬರೀಬೇಕಾ ಅಥವಾ ವಾಕ್ಯದ ರೂಪದಲ್ಲಿ ಬರೀಬೇಕಾ? ಟೆಕ್ಸ್ಟ್ ಬುಕ್ ಕೊಟ್ಟಿರೋ ತರನೇ ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕಾ? ಇಟ್ ಡಿಪೆಂಡ್ಸ್ ಆನ್ ದ ಕ್ವೆಶ್ಚನ್ ಸರ್. ಒಂದು ಅದು ಯಾವ ಪ್ರಶ್ನೆ ಬಂದಿರುತ್ತೆ, ಆ ಪ್ರಶ್ನೆ ಉತ್ತರ ಯಾವ ತರ ಡಿಮಾಂಡ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾವು ಮಕ್ಕಳಿಗೆ ಪಾಯಿಂಟ್ಸ್ ರೀತಿನಲ್ಲಿ ಅದನ್ನ ಸುಲಭವಾಗಿ ಬರಿಬಹುದು ಅನ್ನೋ ಒಂದು ದೃಷ್ಟಿಯಿಂದ ಕಲೀಲಿಕ್ಕೆ ಅನುಗುಣವಾಗಿ ನಾವು ಅದನ್ನ ಮಕ್ಕಳನ್ನ ಪ್ರಮೋಟ್ ಮಾಡಿರ್ತೀವಿ. ನಿಜ, ಈಗ ಗಿಲ್ಲುಕೆ ಕಾರ್ಯಕಲಾಪಕ್ಕೆ ಬಾರೇನೇ ಲಿಖಿಯೇ ಎರಡ್ ಮೂರು ಪಾಯಿಂಟ್ಸ್ ನ ಹೇಳಿರ್ತೀವಿ, ಅದೇ ಪಾಯಿಂಟ್ಸ್ ವೈಸ್ ಕಲ್ತ್ಕೊಂಡಾಗ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಸೊ ಇವಾಗ ಗಿಲ್ಲುಕೆ ಅಥವಾ ಮಹಾದೇವಿ ವರ್ಮಾಜಿ ಕಾ ಗಿಲ್ಲುಕೆ ಬಾರೆ ಮೇ ಮಮತಾ ಕಾ ವರ್ಣನ್ ಕಿಜಿ ಅಂತ ಬಂದಾಗ ಅಲ್ಲಿ ಪಾಯಿಂಟ್ಸ್ ಬರೆಯೋದಕ್ಕೆ ಆಗಲ್ಲ. ಅವಾಗ ವರ್ಣನೆ ಮಾಡಿದಾಗ ಅಲ್ಲಿ ನೀವು ಬೇಕಾದ್ರೆ ಕೀವರ್ಡ್ಸ್ ನ ಹೈಲೈಟ್ ಮಾಡ್ಕೋಬಹುದು. ಅವಾಗ ಅದೇನ್ ಮಾಡುತ್ತೆ, ಇಟ್ ಇಂಡಿಕೇಟ್ಸ್ ದ ನಂಬರ್ ಅದಕ್ಕೆ ನೀವು ಜೋಡಿಸ್ಕೊಂಡೇ ವಾಕ್ಯಗಳು ವಾಕ್ಯ ಇರಬೇಕು ಅಷ್ಟೇ, ಮೂರರಿಂದ ನಾಲ್ಕು ವಾಕ್ಯಗಳು. ಭಾಷೆಯಲ್ಲಿ ವಾಕ್ಯನೇ ಬಹಳ ಮುಖ್ಯ. ಹೌದು, ಪಾಯಿಂಟ್ಸ್ ಬರೀಬಹುದು, ಪಾಯಿಂಟ್ಸ್ ಗೆ ಅಲ್ಲಿ ಎಲ್ಲೆಲ್ಲಿ ಕಂಜೆಕ್ಷನ್ ಪ್ರಯೋಗ ಸಮುಚ್ಚಯ ಬೋಧಕಗಳು ಬರ್ತದೆ ಅದನ್ನೆಲ್ಲ ಸೇರಿಸ್ಕೊಂಡ್ರೆ ಅದ್ ನಿಜವಾದಂತ ಅರ್ಥವನ್ನ ಕೊಡುತ್ತೆ. ಪಾಯಿಂಟ್ಸ್ ಅನ್ನ ಬರೀತಾ ಬಂದ್ರೆ ಒಂದೊಂದು ಪಾಯಿಂಟ್ಸ್ ಹೋಗ್ತದೆ ಹೊರತು ಅದ್ ನಿಜವಾದಂತ ಭಾವನೆಗಳನ್ನ ವಿಚಾರಗಳ ಆಗೋದಿಲ್ಲ. ಟಿಪ್ಪಣಿ ಹೆಡಿಂಗ್ ತರ ಪಾಯಿಂಟ್ಸ್ ಬರುತ್ತಾರಲ್ಲ ಆ ತರದ್ದು ವ್ಯಾಲಿಡ್ ಆಗೋದಿಲ್ಲ. ಒಂದೇ ಉತ್ತರವನ್ನ ಮೂರು ವಾಕ್ಯಗಳಲ್ಲಿ ಅವರು ಮೂರು ವಾಕ್ಯಗಳನ್ನ ಮೂರು ಅಂಶಗಳಾಗಿ ವಿಂಗಡಿಸಬೇಕಾದ್ರೆ ಬರೀಬಹುದು. ಸಂಪೂರ್ಣವಾದ ವಾಕ್ಯ ಇರಬೇಕು, ಸಂಪೂರ್ಣ ವಾಕ್ಯ ಇರಬೇಕು. ಹಲೋ, ನಮಸ್ಕಾರ. ಹಲೋ, ನಿಮ್ಮ ಹೆಸರು ಹೇಳಿ? ಹಲೋ, ನಮಸ್ತೆ. ಬಹುಶಃ ರೇಡಿಯೋದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಫೋನ್ ಮಾಡಿದ್ದಾರೆ, ಆದ್ರೆ ಉತ್ತರಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಹಲೋ, ಹಲೋ ಸರ್, ನಾವು ಚಳ್ಳಕೆರೆ ತಾಲೂಕು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಂದ. ನಿಮ್ಮ ಹೆಸರು? ರಕ್ಷಿತಾ. ರಕ್ಷಿತಾ, ಪ್ರಶ್ನೆ ಕೇಳ್ತೀಯ ಮಗು? ಎಸ್ ಸರ್. ಹಾ ಸರ್, ಮತ್ತೆ ಇವಾಗ ಒಂಬತ್ತನೇ ಪತ್ರದಲ್ಲ ಮೂರ್ ಮಾರ್ಕ್ಸ್ ನಾವು ಒಂಬತ್ತು ಪ್ರಶ್ನೆ ಇರ್ತಾವಲ್ಲ, ಅದಾಗೆ ಕನ್ನಡ ಅನ್ನುವ ಪತ್ರ ಎಲ್ಲ ಪಾಠದಾಗೆ ಅಭ್ಯಾಸ ಕೊಡ್ತಾರ ಏನ್ ಜೋಡಿಸಿ
ಮತ್ತೆ ಪಾಠ ದೊಡ್ಡ ಕೊಡ್ತಾರ ಸರ್? ಈ ಪ್ರಶ್ನೆಗೆ ಅಲ್ಲೇ ಉತ್ತರ ಕೊಟ್ಟಿದ್ದೀವಿ. ಇನ್ನೊಮ್ಮೆ ಹೇಳಿ ಸರ್. ಪಾಠದ ಅಭ್ಯಾಸದಲ್ಲಿರುವಂತಹದಕ್ಕೆ ಈಗ ಅವಕಾಶ ಇಲ್ಲ, ಅಲ್ಲಿ ಒಂದೊಂದೇ ವಾಕ್ಯಗಳ ಅನುವಾದ ಮಾಡಿ ಅಂತ ಕೊಟ್ಟಿದ್ದೀವಿ, ಈಗ ಆಗಿಲ್ಲ. ಈಗ ಒಂದು ಸ್ಟೇಟ್ಮೆಂಟ್ ಇರುವಂತ ಒಂದು ಒಂದು ಅನುಚ್ಛೇದದ ರೀತಿ ಇರುತ್ತೆ, ಒಂದು ವಾಕ್ಯಗಳ ಗುಚ್ಛ, ಪ್ಯಾರಾಗ್ರಾಫ್, ಅದು ಮೂರು ವಾಕ್ಯಗಳ, ಅದು ಮೂರು ವಾಕ್ಯಗಳನ್ನ ಒಳಗೊಂಡಿರ್ತದೆ. ಅಂತದ್ದನ್ನ ಯಾವುದೇ ಪಾಠದಲ್ಲಿ ಬೇಕಾದ್ರೂ ಆಯ್ಕೆ ಮಾಡಿ ಕೊಡ್ತಾರೆ. ಬೇರೆ ಪಾಠಗಳಲ್ಲೂ ಅದು ಹೆಚ್ಚು ಸ್ಟೋರಿ ಟೈಪ್, ಎಸ್ಎ ಟೈಪ್ ಇರೋದ್ರಿಂದ ಸ್ಟೇಟ್ಮೆಂಟ್ಸ್ ತುಂಬಾ ಕ್ಲಿಷ್ಟಕರವಾದದ್ದಂತದ್ದು ಯಾವುದು ಇಲ್ಲ, ಎಲ್ಲ ಸರಳವಾಗಿರೋದು ಪಾಸ್ ಮಾಡಲೇಬೇಕು ಖಂಡಿತ ಬರೀತಾರೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಸರ್. ನಿಮ್ ಹೆಸರು? ನನ್ನ ಹೆಸರು ಸಾಹೇಬಾ ಅಂತ. ನಾನು ಜೆಎಸ್ಎಸ್ ಲಕ್ಷ್ಮೀಪುರಂ ಹೈಸ್ಕೂಲ್ ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಸರ್. ನನ್ಗೊಂದು ಪ್ರಶ್ನೆ ಕೇಳ್ಬೇಕು ಸರ್. ಪತ್ರದಲ್ಲಿ ಚಾಯ್ಸ್ ಇರುತ್ತಾ? ನಿಬಂಧ ಲೇಖನದಲ್ಲಿ ಮೂರು ಕೊಟ್ಟಿರ್ತಾರೆ, ಒಂದು ಬರೀ ಹೇಳ್ತೀನಿ. ಪತ್ರದಲ್ಲಿ ಎರಡು ಪತ್ರಗಳು ಇರ್ತವೆ, ಚಾಯ್ಸ್ ಇರ್ತದೆ. ಒಂದು ವ್ಯವಹಾರಿಕ ಪತ್ರ ಅಂತ ಒಂದು, ಇನ್ನೊಂದು ವ್ಯಕ್ತಿಗತ ಪತ್ರ ಅಂತ ಒಂದು. ಪಿತಾಜಿಗೆ ಬರೆಯೋದು, ಮಾತಾಜಿಗೆ ಬರೆಯೋದು, ಸ್ನೇಹಿತರಿಗೆ ಬರೆಯೋದು, ಅಥವಾ ಬಾಯಿ ಬೆಹನ್ನವರಿಗೆ ಬರೆಯುವಂತದ್ದು ಒಂದು ಪತ್ರ. ಇನ್ನೊಂದು ವ್ಯವಹಾರಿಕ ಪತ್ರದಲ್ಲಿ ಯಾವಾಗಲೂ ಚುಟ್ಟಿ ಪತ್ರದ ಬಗ್ಗೆ ಇದ್ದೇ ಇರುತ್ತೆ, ಚುಟ್ಟಿ ಪತ್ರ ಬರೆಯೋದ್ರ ಬಗ್ಗೆ ಇದ್ದೇ ಇರುತ್ತೆ. ಇದರಲ್ಲಿ ವ್ಯವಹಾರಿಕ ಪತ್ರ ಒಂದು ಬರೆಯಬಹುದು, ಅಥವಾ ಪಾರಿವಾರಿಕ. ಅದನ್ನ ಎಂಟನೇ ತರಗತಿಯಿಂದಲೂ ಅವ್ರು ಅಭ್ಯಾಸ ಮಾಡ್ಕೊಂತ ಬಂದಿರ್ತಾರೆ. ಮತ್ತೆ ಬರ್ಸಿ ಬರ್ಸಿ ಮಾಡ್ತಿರ್ತೀರಿ. ಒಂದು ಕೆಲಸ ಆಗಬೇಕು. ಹಲೋ ಹಲೋ ಸರ್, ಕೆಪಿಎಸ್ ಸ್ಕೂಲಿಂದ ಸರ್. ಕ್ವಶನ್ ಅಂದ್ರೆ, ಈಗ ಲೆಟರ್ ರೈಟಿಂಗ್ ಅಲ್ಲಿ ಪರ್ಸನಲ್ ಲೆಟರ್ ರೈಟಿಂಗ್ ಈಸಿ ಆಗುತ್ತಾ, ಇಲ್ಲ ಮಾಮೂಲಿ ಅಫಿಷಿಯಲ್ ಲೆಟರ್ ಈಸಿ ಆಗುತ್ತಾ? ಈಗ ಸ್ಕೂಲ್ಗೆ ಬರ್ಕೊಂಡ್ ಬಂದ್ರಲ್ಲ, ಯಾವ್ದು ಈಸಿ ಆಗುತ್ತೆ? ಹಲೋ ಹಲೋ ಸರ್, ಯಾವ್ದು ಈಸಿ ಆಗಿತ್ತು ಇದ್ದ ಬರೀತಾ ಬರೀತಾ? ಸರ್ ನಮ್ಗೆ ಈಸಿ ಆಗುತ್ತೆ ಪರ್ಸನಲ್ ಲೆಟರ್. ಪರ್ಸನಲ್ ಲೆಟರ್ ಯಾಕೆ? ಇದಕ್ಕೆ ಅಫಿಷಿಯಲ್ ಲೆಟರ್ಗಿಂತ ಪರ್ಸನಲ್ ಲೆಟರ್ ಇಂಗ್ಲಿಷ್ ಅನ್ನು ಬರ್ದಿ ಬರ್ದಿ ಇದಾಗಿರುತ್ತೆ ಸರ್. ಅಂದ್ರೆ ಕೆಲವರು ಏನಂತಾರೆ, ಅಫಿಷಿಯಲ್ ಲೆಟರ್ ಅಲ್ಲಿ ಅವರೇ ಕೊಟ್ಟಿರ್ತಾರಲ್ಲ ಆ ಪಾಯಿಂಟ್ಸ್ ಅನ್ನು ಸೇರಿಸಿ ಫ್ರಮ್ ಟು ಬರ್ದ್ಬಿಟ್ಟು ಬರೆಯೋದು ಬಹಳ ಸರಳ ಅಂತ ಅವ್ರು ಹಂಗೆ ತಿಳ್ಕೊತಾರೆ. ಮತ್ತೆ ಇದಕ್ಕೇನಾದ್ರು ಉತ್ತರ ಇದೆ? ಇಲ್ಲ ಸರ್, ಆ ರೀತಿ ಇಲ್ಲಿ ಯಾರು ಯಾವ ಪತ್ರವನ್ನ ಬರೆದು ಅಭ್ಯಾಸ ಮಾಡ್ಕೊಳ್ತಾರೆ ಆ ಪತ್ರ ಸರಳ ಆಗುತ್ತೆ ಸರ್. ಯಾವುದು ಸಹ ಸರಳ ಅಲ್ಲ, ಅಭ್ಯಾಸದ ಮೇಲೆ ಅದು ನಿಂತಿದೆಯೇ ಹೊರತು ಅದು ಇಂಥದ್ದು ಸರಳ ಅಂತ ಹೇಳಕ್ ಬರೋದಿಲ್ಲ ಸರ್. ಒಟ್ಟಲ್ಲಿ ವ್ಯವಹಾರಿಕ ಪತ್ರ ಎಲ್ರಿಗೂ ಸರಳ ಆಗಿದೆ ಅಂತಂದ್ರೆ ಎಲ್ಲ ಅಲ್ಲೇ ಇರುತ್ತೆ. ಸಿಗುತ್ತೆ ವೈಯಕ್ತಿಕ ಪತ್ರದಲ್ಲಿ ಏನಾಗುತ್ತೆ ಅನ್ನೋದು ಒಂಚೂರು ಭಾಷಾ ಸ್ವಾಮಿತ್ವ ಬೇಕಾಗುತ್ತೆ. ಯಾಕೆಂತಂದ್ರೆ ವಾಕ್ಯಗಳ ರಚನೆ, ವಾಕ್ಯಗಳ ಜೋಡಣೆ, ಮತ್ತೆ ಯಾಕೆಂದ್ರೆ ವಿಷಯವನ್ನ ವಿವರಾತ್ಮಕವಾಗಿ ಅಲ್ಲಿ ಬರೀಬೇಕು. ಇಲ್ಲಿ ಚುಟ್ಟಿ ಪತ್ರದಲ್ಲಾಗ್ಲಿ, ವ್ಯವಹಾರಿಕ ಪತ್ರದಲ್ಲಾಗ್ಲಿ ಆದ್ರೆ ಸ್ಪೆಸಿಫಿಕ್ ಆಗಿ ಏನು ವಾಕ್ಯ ಬೇಕು ಅದಷ್ಟನ್ನು ಬರೆದು ಕನ್ಕ್ಲೂಡ್ ಮಾಡಿ. ಧನ್ಯವಾದ. ಹಲೋ ನಮಸ್ಕಾರ. ಹಲೋ ನಮಸ್ತೆ, ತಮ್ಮ ಹೆಸರು? ಸರ್ ಗಿರೀಶ್ ಅಂತ ಹೇಳ್ಬಿಟ್ಟು ಶಂಕರಪುರ ಪಿ ಎನ್ ಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಪ್ರಶ್ನೆ ಕೇಳ್ತೀರಿ ಗಿರೀಶ್? ಹಾ ಓಕೆ ಸರ್, ಒಂದ್ ನಿಮಿಷ ಮತ್ತೆ ಕೇಳ್ತೀನಿ. ಕೊಡಿ ಕೊಡಿ. ಹಲೋ 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 ಸರ್. ಹಾ ಮಗು, ನಿಮ್ ಹೆಸರೇನಮ್ಮ? ಅರ್ಚನಾ ಅಂತ, ಪಿ ಎನ್ ಕೋಟೆ ಜಿಜೆಸಿ ಹೈಸ್ಕೂಲ್. ಓಕೆ ಅರ್ಚನಾ, ಪ್ರಶ್ನೆ ಕೇಳ್ತೀಯ ಮಗು? ಓ ಕೇಳ್ತೀನಿ ಸರ್. ಮಗು ಹಲೋ. ಹಾ ಪ್ರಶ್ನೆ ಏನು? ಮತ್ತೆ ಮಕ್ಕಳಿಗೆ ಕನ್ಫ್ಯೂಸ್ ಆಗೋ ತರ ಒಂದೇ ಆನ್ಸರ್ ಇರುತ್ತೆ, ಅದನ್ನ ಕ್ವಶನ್ ಬುಕ್ ಅಲ್ಲಿ ಒಂಥರ ಇರುತ್ತೆ, ಮತ್ತು ನೀವು ಬೇರೆ ತರ ಕೊಡ್ತೀರಾ ಅಂತ. ಕನ್ಫ್ಯೂಸ್ ಆಗೋ ತರ ಏನಾದ್ರು ಪ್ರಶ್ನೆ ಕೇಳ್ಬಿಡ್ತೀರಾ ಮೇಡಮ್? ಇಲ್ಲ.
ಇಲ್ಲ ಸರ್, ಖಂಡಿತ ಇಲ್ಲ. ಈ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ನಮಗ್ ಸಂಬಂಧಪಟ್ಟಿದ್ವಿ ಸರ್. ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ, ಪ್ರಶ್ನೆ ಈ ಕಡೆಯಿಂದ ಕೇಳಿ ಅಥವಾ ಈ ಕಡೆಯಿಂದ ಕೇಳಿ, ಉತ್ತರ ಮಾತ್ರ ಒಂದೇ. ಸರಿ, ನೀವು ಉತ್ತರ ಕಲ್ತ್ಕೊಂಡು ಹೋಗ್ಬೇಕಾಗಿರೋದು ಮುಖ್ಯ. ಇಲ್ಲ ಸರ್, ಅಲ್ಲಿ ಯಾಕೆಂದ್ರೆ ಕೆಲವೊಂದು ರಿಲೆವೆಂಟ್ ಕ್ವೆಶನ್ಸ್ ಅಂತ ಬಂದಾಗ ಇವರು ಪ್ರಶ್ನೆಯನ್ನ ಒಂದು ಸರಿ ಅಲ್ಲ ಎರಡು ಸರಿ ಓದಿ ಅರ್ಥ ಮಾಡ್ಕೊಂಡು ನಂತರನೇ ಬರೆಯೋದು ಉತ್ತಮ. ಕಾರ್ಯಕ್ರಮವನ್ನು ಹೀಗೆ ನಾವು ಬಹಳಷ್ಟು ಮಾತಾಡ್ತಾ ಹೋದ್ರೆ ಇನ್ನು ಹೋಗುತ್ತೆ. ಕನ್ಕ್ಲೂಡ್ ಮಾಡಕ್ಕೆ ಅವರಿಗೆ ವಿಶೇಷವಾಗಿ ಅತಿ ಹೆಚ್ಚು ಮಾರ್ಕ್ಸ್ ತಗೊಳ್ಳೇಬೇಕು ಅಂತೇಳಿ ಒಂದು ಶುಭಾಶಯದ ಸಂದೇಶ ಕೊಡೋಣ. ಖಂಡಿತ ಸರ್. ಸರ್, ಇಲ್ಲಿ ಮಕ್ಕಳು ಎಕ್ಸಾಮಿನೇಷನ್ ಹಾಲ್ಗೆ ಎಂಟ್ರಿ ಆಗೋದ್ರಿಂದ ಹಿಡಿದು ಪ್ರಿಪರೇಷನ್ ಇಸ್ ಒನ್ ಫೋರ್ ಮೋಸ್ಟ್ ಥಿಂಗ್. ಇದ್ರಲ್ಲಿ ನಾನು ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಅವರು ಮಿನಿಮಮ್ ಈಗ ಮ್ಯಾಕ್ಸಿಮಮ್ ನಾನು ಔಟ್ ಆಫ್ ಹೋಗಿ ಸ್ಕೋರ್ ಮಾಡಲೇಬೇಕು ಅನ್ನೋರಿಗೆ ಒಂದು ಬೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸಜೆಷನ್ ಏನಂದ್ರೆ, ಲೆಟ್ ದೆಮ್ ಟೇಕ್ ಅಪ್ 5 to 10 ಪೇಪರ್ಸ್ ಬಿಟ್ಟು ಎಕ್ಸಾಮಿನೇಷನ್. ಖಂಡಿತ ಅದರಲ್ಲಿ ಒಂದು 100 ಪೇಪರ್ ಅವರು ಪುಸ್ತಕ ಸಹಾಯದಿಂದ ಸಾಲ್ವ್ ಮಾಡಿ ನೋಡ್ಕೊಂಡು ಬರಲಿ ಫಾರ್ ದ ಬಿಗಿನಿಂಗ್. ನಂತರ ಇನ್ನೊಂದು 3 ಪೇಪರ್ ಅವರು ಬೇಕಾದಾಗ ಮಾತ್ರ ಈ ಪುಸ್ತಕದ ಸಹಾಯ ತಗೊಳ್ಳಿ. ಇನ್ನೂ ಒಂದು 3 ಪೇಪರ್ ಅವರು ಸಾಧ್ಯವಾದಷ್ಟು ವಿತೌಟ್ ಎನಿ ಬುಕ್ಸ್ ಅವರು ಮಾಡಿ ಮೆಮರಿಯಿಂದ ಪ್ರಯತ್ನ ಮಾಡಿ. ಕೊನೆಯ ಒಂದು ಅಥವಾ 2 ಪೇಪರ್ ಅವರು ವಿತ್ ಟೈಮ್ ಲಿಮಿಟ್ ಸಮಯದ ಒಂದು ಜೊತೆಗೆ 3 ಗಂಟೆ ನಾನು ನಾನೇ ಓದೋಕೆ ಇದ್ದಾರೆ ಕೂತ್ಕೊಂಡು ಮಾಡಿದ್ದಾರೆ ಬೈ ದ ಫೈನಲ್ ಪೇಪರ್ ಅವರು 100% ಕಾನ್ಫಿಡೆಂಟ್ ಆಗಿ ರೆಡಿ ಆಗಿರಬಹುದು ಅನ್ನೋದು ನನ್ನ ಒಂದು ಸಿಕ್ಕೇ ಸಿಗುತ್ತೆ ಅದು ಖಂಡಿತ. ನೀವು ಪ್ರಶ್ನೆಗಳನ್ನು ಕರೆಕ್ಟ್ ಆಗಿ ಕೇಳಿ ಆವಾಗ ನಮಗೆ ಬೇಗ ಬೇಗ ಉತ್ತರ ಕೊಡಬೇಕಾಗ್ತದೆ.